ಛೇದ್ರಗೊಳ್ಳುತ್ತಾ ಖರ್ಗೆ ಕೋಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಕಲಬುರಗಿಯಲ್ಲಿ ಖರ್ಗೆ ಸೋಲಿಸಲು ತಯಾರಾಗಿದೆ ಘಟಬಂಧನ್. ಸೋಲಿಲ್ಲದ ಸರದಾರ ಈ ಬಾರಿ ಗೆಲುವಿನ ದಡ ಸೇರಲ್ವಾ? ಲೋಕಸಭೆಯ ಕೈ ನಾಯಕನ ಮಣಿಸಲು ಮೋದಿ ಪಣ ತೊಟ್ಟಿದ್ದಾರ? ಬ್ರಹ್ಮನಲ್ಲ ಜನ ಹಣೆ ಬರಹ ಬರೆದಿದ್ದಾರೆಂದು ಖರ್ಗೆ ಹೇಳ್ತಿರೋದೇಕೆ? ಇದು ಈ ಹೊತ್ತಿನ ವಿಶೇಷ. ಛೇದ್ರಗೊಳ್ಳುತ್ತಾ ಖರ್ಗೆ ಕೋಟೆ. ಇಷ್ಟು ದಿನ ನಾವು ಕರ್ನಾಟಕದ ಮೊದಲ ಹಂತದ ಚುನಾವಣೆಯ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ನಡೆಸಿದ್ದೀವಿ. ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಭಾಗದ ಲೋಕಸಭಾ ಕ್ಷೇತ್ರಗಳಲ್ಲಿ, ಮುಖ್ಯವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅನೇಕ ರೀತಿಯಾದಂತಹ ಕುತೂಹಲವನ್ನು ಕೆರಳಿಸಿರುವಂತಹ ಕಾರಣಕ್ಕಾಗಿ. ಆದರೆ ಇವತ್ತು ದಕ್ಷಿಣ ಕರ್ನಾಟಕದ ಕ್ಷೇತ್ರಗಳಿಗೆ, ಅಂದರೆ 14 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ, ಲೋಕಸಭೆಗೆ ಒಟ್ಟು ಎರಡನೇ ಹಂತದಲ್ಲಿ, ಆದರೆ ಕರ್ನಾಟಕದ ಮಟ್ಟಿಗೆ ನೋಡಿದರೆ ಮೊದಲ ಹಂತದಲ್ಲಿ ಮತದಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಿರಂಗ ಪ್ರಚಾರ ಅಂತ್ಯಗೊಂಡಿರುವಂತಹದ್ದು. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಮುಖ ಕೇಂದ್ರ ಬಿಂದುವಾಗಿರುವಂಥದ್ದು ಕಲಬುರಗಿ ಲೋಕಸಭಾ ಕ್ಷೇತ್ರ. ಯಾಕೆಂದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಈ ಬಾರಿ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದೊಂದಿಗೆ, ಸೋಲಿಲ್ಲದ ಸರದಾರನಿಗೆ ಸೋಲಿನ ರುಚಿ ಉಣ್ಣಿಸುವ ಕೆಲಸಕ್ಕಾಗಿ ಅವರ ವಿರೋಧಿಗಳೆಲ್ಲರೂ ಕೂಡ, ಒಂದು ಕಾಲದ ಅವರ ಮಿತ್ರರೆಲ್ಲರೂ ಕೂಡ ಇವತ್ತೆಲ್ಲರೂ ಕೂಡ ಶತ್ರುಗಳಾಗಿ ಜೊತೆಯಾಗಿ ಸೇರಿರುವಂಥದ್ದು. ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಂಥ ತಂತ್ರಗಳಿದ್ದಾವೆ, ಹೇಗೆ ಮಾತಿನ ಅಸ್ತ್ರಗಳು ಇಲ್ಲಿ ಬಳಕೆ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ನೋಡೋಣ. ಜನತಾ ಜನಾರ್ದನ ಮೇಲೆ ನನ್ನ ನಂಬಿಕೆ, ನಿಮ್ಮ ಆಶೀರ್ವಾದ ಇರೋವರೆಗೆ ನನಗೆ ಯಾರು ಕೂಡ ಸೋಲಿಸಕ್ ಆಗಲಿಲ್ಲ. ನಾ ಸೋಲಿಸ್ತೀನಿ ಅಂತ ಬರ್ತಾರ, ಯಪ್ಪ ನೀ ಮೊದಲು ಗೆದ್ದು ಬರ್ರಿ ಆಮೇಲೆ ನನಗೆ ಸೋಲ್ಸದ್ದು. ನನಗೆ ಸೋಲ್ಸವ್ರು ಗೆಲ್ಸವ್ರು ನನ್ನ ಹಣೆ ಬಾರ್ ಬರೋರು ನೀವಿದ್ದೀರಿ, ನೀವೇ ಬ್ರಹ್ಮ. ನನ್ನ ಹಣೆ ಬರ ಬರೆಯೋದು ಜನ, ಬ್ರಹ್ಮ ಅಲ್ಲ. ಹೀಗೆ ಹೇಳ್ತಲೇ ಜನರ ಮನ ಗೆಲ್ಲೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮುಂದಾಗಿದ್ದಾರೆ. ರಾಷ್ಟ್ರ ಮಟ್ಟದ ಸಮಸ್ಯೆಗಳ ಬಗ್ಗೆ ನಾನು ನಿಮ್ಮ ಧ್ವನಿಯನ್ನ ಎತ್ತಿಡಿದ್ದೇನೆ. ಒಂದೆಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಿಡುವಿಲ್ಲದ ಪ್ರಚಾರ, ಮತ್ತೊಂದೆಡೆ ಖರ್ಗೆಗೆ ಈ ಬಾರಿ ಸೋಲಿನ ರುಚಿ ಉಣಿಸಲೇಬೇಕು ಅಂತ ಓಡಾಡ್ತಿರೋ ಅವರ ಶತ್ರುಗಳು. ಸದ್ಯ ಕಲಬುರಗಿಯಲ್ಲಿ ಬಿಸಿಲಿನ ಛಳವನ್ನ ಮೀರಿಸುವಷ್ಟು ಚುನಾವಣೆಯ ಕಾವೇರಿದೆ. ಖರ್ಗೆ ಕೋಟೆ ಕೆಡವಲು ಒಗ್ಗಟ್ಟಾದ ವಿರೋಧಿಗಳು. ಮಲ್ಲಿಕಾರ್ಜುನ ಖರ್ಗೆ ಇದುವರೆಗೆ ಸೋಲಿಲ್ಲದ ಸರದಾರ ಅಂತ ಮೆರೆದಾಡಿದ್ದಾರೆ. ಆದರೆ ಈ ಬಾರಿ ಖರ್ಗೆಗೆ ಸೋಲಿನ ರುಚಿ ಉಣಿಸಲೇಬೇಕು ಅಂತ ಅವರ ವಿರೋಧಿಗಳೆಲ್ಲ ಒಂದಾಗಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದ ಮಾಲಿಕಯ್ಯ ಗುತ್ತೇದಾರ್ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ಸೇರಿದ್ದಾರೆ. ಖರ್ಗೆ ಅವರ ಸ್ವಾರ್ಥದಿಂದ ನಾವೆಲ್ಲ ಪಕ್ಷ ಬಿಡುವಂತಾಗಿದೆ ಅಂತ ಮಾಲಿಕಯ್ಯ ಗುತ್ತೇದಾರ್ ಪ್ರಚಾರ ಮಾಡ್ತಿದ್ದಾರೆ. ಸ್ವಾಭಿಮಾನದ ಕಾರಣಕ್ಕಾಗಿ ಪಕ್ಷ ಬಿಟ್ಟಿದ್ದು, ಈ ಬಾರಿ ಖರ್ಗೆ ಅವರನ್ನ ಮಣಿಸಿಯೇ ಮಣಿಸ್ತೇವೆ ಅನ್ನೋದು ಗುತ್ತೇದಾರ್ ವಿಶ್ವಾಸ. ಈಗ ಖರ್ಗೆಜಿಯವರಿಗೆ ಸೋಲು ಖಚಿತದ, ಯಾಕಂದರೆ ಅವ್ರು ಇಡೀ ಜಿಲ್ಲೆನೇ ಅವ್ರ ಮೇಲೆ ಇವತ್ತು ಬೇಜಾರಿದ್ದಾರೆ. ಅವ್ರದ್ದು ಏನಂದ್ರೆ ಪಾಪದ ಕೂಡ ತುಂಬ್ಯದ, ಅದರಲ್ಲಿಂದೇ ಇವತ್ತು ಬಾಬುರಾವ್ ಚೆನ್ನಸೂರು, ನಾ ಬಂದಮೇಲೆ ಬಾಬುರಾವ್ ಚೆನ್ನಸೂರು ಪಾರ್ಟಿ ಬಿಟ್ಟು ಬಂದರು. ಆಮೇಲೆ ಡಾಕ್ಟರ್ ಮಲ್ಲಕರೆಡ್ಡಿ ಸೀನಿಯರು ಅವರು ಬಂದರು. ಇದು ಅಪ್ಪ ಮುಗಿಸ್ಲಕ್ಕೆ ಮಗನೇ ಸಾಕು ಅಂತ, ಯಾಕೆ ಅವನ ನಡವಳಿಕೆ ಕೆ ಡಿ ಪಿ ಮೀಟಿಂಗ್ದಲ್ಲಿ ಅಫಿಸರ್ ಅವ್ರಿಗೆ ಓದಿತೀನಿ ಅನ್ನೋದು, ಮತ್ತು ಕೆ ಡಿ ಪಿ ಮೀಟಿಂಗ್ಗಳೇ ಆಗಿಲ್ಲ ಈ ಸಲ ಆದಾಗ. ಸೊ ಇವೆಲ್ಲ ಕಾರಣಗಳಿವೆ ನೋಡಿ. ಈಗ ಅಜಯ್ ಸಿಂಗ್ ಪಾಪ ಧರ್ಮಸಿಂಗ್ ಅವ್ರು ತೀರ್ಕೊಂಡಾಗ ಅಜಯ್ ಸಿಂಗ್ಗೆ ಈ ಖರ್ಗೆಜಿ ಉಡಿಯಾಗಿ ಹಾಕಿದ್ರು ಅವ್ರ ತಾಯಿಯವರು. ಖರ್ಗೆಯವರು ಆ ಒಂದು ಗೆಳೆತನದಾದರೂ ಒಂದು ಸ್ವಾಭಿಮಾನ ಇಟ್ಕೊಂಡು ಅವನಿಗೆ ಮಂತ್ರಿ ಮಾಡ್ಬೋದಿತ್ತಲ್ಲ, ಅಲ್ಲಿ ಕೂಡ ಅವನಿಗೆ ಕಡೆಗಣಿಸಿದ್ರು. ಅಂದ್ರೆ ಒಟ್ಟು ಇವ್ರಿಗೆ ತಮ್ಮ ಮಗ ಬೇಕಾದ ಯಾರು ಬೆಳಿಬಾರ್ದು. ಈ ಸ್ವಾರ್ಥ ರಾಜಕಾರಣ ಒಂದು ಅವರಿಗೆ ಭಾಳ ದೊಡ್ಡ ಪೆಟ್ಟಾಗ್ಯದ. ಈ ಎರಡನೇದು ಅವ್ರ ಮಗನ ನಡವಳಿಕೆ. ಇನ್ನೊಂದು, ದೇಶಕ್ಕೊಬ್ಬ ಅಪರೂಪ ನಾಯಕ ಸಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಮತ್ತೋರ್ವ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಕೂಡ ಖರ್ಗೆ ವಿರುದ್ಧ ಕಿಡಿಕಾರ್ತಿದ್ದಾರೆ. ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಖರ್ಗೆ ಆಡಳಿತದಲ್ಲಿದ್ದಾಗ ಯಾವತ್ತೂ ಹಿಂದುಳಿದ ವರ್ಗಗಳ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಪ್ರಚಾರ ಸಭೆಗಳಲ್ಲಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ
ಮಲ್ಲಿಕಾರ್ಜುನ ಖರ್ಗೆ ಅದು ಹಳೆ ಎತ್ತು, ಹಳೆ ಎತ್ತು ಈಶ್ವರಪ್ಪನವರೇ. ಆ ಹಳೆ ಎತ್ತುಗಳಿಗೆ ನಮ್ಮ ಕೊಡುಗೆಗಳು ಕಟ್ ಹಾಕ್ತೇವೆ. ಆದ್ರೆ ನೀವು ಮಾತ್ರ ಕಿಲಾರಿ ಎತ್ತಿ ಕೊಟ್ಟಿದ್ದೀರಿ ನೀವು ಸಿದ್ದರಪ್ಪನವರೇ, ಕಿಲಾರಿ ಕಿಲಾರಿ ಎತ್ತಿ ಕೊಟ್ಟಿದ್ದೀರಿ ನೀವು. ಇದಕ್ಕೆ ಯಾರು ತಕ್ಕಂತ ಟಸ್ಟ್ ಅಂತದ್ದು ಕಿಲಾರಿ ಎತ್ತ. ಆದ ಕಾರಣ ಇವತ್ತಿನ ದಿವಸ ಸ್ವಾತಂತ್ರ್ಯಕ್ಕೆ 70 ವರ್ಷ ಆದರೂ ಸಹಿತ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯಾಕೋ ಕ್ಲಾಸ್ಗೆ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಕೂಡ ಖರ್ಗೆ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅನ್ನೋದು ಉಮೇಶ್ ಜಾಧವ್ ಮಾತು. ಇವ್ರು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪತ್ರಕರ್ತರು ಬರೀಬೇಕು. ನಿಮ್ಗೆ ವಿನಂತಿ ಮಾಡ್ತೇನೆ, ಈ ದುಡ್ಡು 371J ದುಡ್ಡು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇಲ್ಲ, ನಮ್ಮ ರೊಕ್ಕದಾಗಿ ನಾವೇ ಮಾಡ್ಕೋಬೇಕು. ಎಲ್ಲರೂ ತಲೆ ಏನದ 371J ಆರ್ಟಿಕಲ್ ಡೆಲ್ಲಿದಿಂದ ರೊಕ್ಕ ಮಾಡ್ತಾರೆ ಅಂತ ತಿಳ್ಕೊತಾರೆ, ಇದು ಅಲ್ಲ. ನಮ್ಮ ಬಜೆಟ್ದಾಗೆ ನಾವೇ ಮಾಡ್ಕೋಬೇಕು ಅಂತ ಒಂದು ಕಾನೂನು. ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಟ್ಲೀಸ್ಟ್ 50% ಸೆಂಟ್ರಲ್ ಶೇರಿಂಗ್ ಇದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಮಾಡಲ್ಲ ಅಂತೇಳಿ ನಾವು ಹೇಳ್ತೀವಿ. ನಾವು ಆದ್ರೆ ಇದೆಲ್ಲದಕ್ಕೂ ಖರ್ಗೆ ಏಕಾಂಗಿಯಾಗಿ ಉತ್ತರ ನೀಡ್ತಾ ಸಾಗಿದ್ದಾರೆ. ನಾನು ಕೆಲಸ ಮಾಡಿದ್ದೀನಿ, ಹೀಗಾಗಿ ನನಗ್ಯಾಕೆ ಜನ ಶಿಕ್ಷೆ ಕೊಡಬೇಕು ಅಂತ ಪ್ರಶ್ನಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ನನ್ನನ್ನ ಸೋಲಿಸೋಕೆ ಹಳ್ಳಿಯಿಂದ ದಿಲ್ಲಿವರೆಗೂ ಎಲ್ಲರೂ ಒಂದಾಗಿದ್ದಾರೆ ಅಂತ ಭಾಷಣದಲ್ಲಿ ಪ್ರಸ್ತಾಪಿಸ್ತಿದ್ದಾರೆ. ಶಿಕ್ಷೆ ಮತ್ತೆ ನೀವೇನು ಮಾಡಿರಿ ಅದ್ರ ಲೆಕ್ಕ ಕೊಡಿ. ನಾನು 5 ವರ್ಷದಲ್ಲಿ ಮಾಡಿದ ಲೆಕ್ಕ ಕೊಡ್ತೇನೆ ಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ ಲೆಕ್ಕ ಕೊಡ್ತೇನೆ. ಮೋದಿ ಅವರು 5 ವರ್ಷದಲ್ಲಿ ಗುಲ್ಬರ್ಗಕ್ಕೆ ಕೊಟ್ಟಂಥದ್ದು ಏನು ನೀವು ಲೆಕ್ಕ ಕೊಡಿ. ಅಥವಾ ನನ್ನ ವಿರುದ್ಧ ನಿಂದಿರ್ತಕ್ಕಂಥವ್ರು ಅಥವಾ ಇವತ್ತು ಈ ಗಲ್ಲಿದೊಂದು ಅಲ್ಲಿ ಹಿಡಿದ್ರೆ ಗಲ್ಲಿ ಹಿಡ್ಕೊಂಡು ದಿಲ್ಲಿ ತನ ನನಗೆ ಸೋಲಿಸ್ಬೇಕಂತ ಹೊಂಟಾರಲ್ಲ, ಅವ್ರಿಗೆ ಲೆಕ್ಕ ಕೇಳಿ ನೀವೇನು ಮಾಡಿರಪ್ಪ. ಏನೂ ಮಾಡದೇ ಇರೋರು ಮೀಸಿ ಮೇಲೆ ಕೈ ತಿರುಗಿಸ್ಕೊಂಡು ಖರ್ಗೆ ಅವ್ರಿಗೆ ಸೋಲಿಸ್ಬೇಕು. ಏನಪ್ಪ ಖರ್ಗೆ ನಿಮ್ಗೆ ಗಂಟು ತಿಂದಾನ, ನಿಮಗೆ ತೊಂದರೆ ಕೊಟ್ಟಾನ, ನಿಮಗೆ ಜೈಲಿಗೆ ಹಾಕ್ಯಾನ, ನೀವಿನ್ನು ಸರ್ಕಾರದಿಂದ ಸಂಪಾದನೆ ಮಾಡಿರ್ಬೋದು, ಯಾರಿಗಾರು ಜಗಳ ಹಚ್ಚಿನ, ಜಾತಿವಾರು ಜಗಳ ಹಚ್ಚಿನ. ನಾನು ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಆಶೀರ್ವಾದದಿಂದ ನನಗೆ ಕಳಿಸಿದ ಮೇಲೆ ರಾಷ್ಟ್ರ ಮಟ್ಟದ ಸಮಸ್ಯೆಗಳ ಬಗ್ಗೆ ನಾನು ನಿಮ್ಮ ಧ್ವನಿಯನ್ನು ಎತ್ತಿಡಿದ್ದೇನೆ. ಇಂಥ ಕೆಲಸ ಮಾಡೋದಕ್ಕೆ ನೀವು ಅವ್ರಿಗೆ ಓಟ್ ಕೊಡಬೇಡ್ರಿ, ನಾವು ಸೋಲಿಸ್ಬೇಕ್ರಿ, ಏನಾರ ಮಾಡಿ ಸೋಲಿಸ್ಬೇಕು. ನನಗೆ ನೀವು ಸೋಲಿಸ್ಬೇಕಂತ ಕುತಂತ್ರ ಮಾಡ್ತೀರ, ಅದು ಈ ಗಲ್ಲಿ ಹಿಡ್ಕೊಂಡು ಹಳ್ಳಿ ಲೀಡರ್ಗಳು ಹಿಡ್ಕೊಂಡು ದಿಲ್ಲಿ ತನ ಒಕ್ಕಟ್ಟಾಗ್ಲತ್ತ ಕುಚ್ಬೇಕಾರೋ ಖರ್ಗೆಕ್ಕೂ ಖರ್ಗೆಕ್ಕೂ ಹರ ಖರ್ಗೆಕ್ಕೂ ಹರ ಖರ್ಗೆಕ್ಕೂ ಹರ ಅಂದರೆ ಖರ್ಗೆಂದೇನಾದರೂ ಪ್ರಭಾವ ಪಾರ್ಲಿಮೆಂಟ್ನಲ್ಲಿ ಇದ್ದಿರಬೇಕಲ್ಲ, ಆವಾಗ ನೀವು ನನ್ನ ಮೇಲೆ ಕಂಡಿಟ್ಟಿರಿ. ಇಲ್ಲಂದ್ರೆ ಸುಮ್ಮನೆ ಫುಸುರು ಹೋಗಿ ಮಲಗ ಮನುಷ್ಯಗಂತೂ ಅವ್ರು ಕೆಣಕಲ್ಲಲ್ಲ. ಆದ್ರೆ ಈ ಹೊಟ್ಟಿಕ್ಕಿ ಜನರಿಗೆ ಏನ್ ಮಾಡಬೇಕು. ಒಟ್ಟಿನಲ್ಲಿ ಕಲಬುರಗಿಯ ಕದನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಭರ್ಜರಿ ಫೈಟ್ ನಡೀತಿದೆ. ಹೇಗಾದ್ರೂ ಮಾಡಿ ಖರ್ಗೆ ಕೋಟೆಯನ್ನ ಕೆಡವಲೇಬೇಕು ಅಂತ ಬಿಜೆಪಿ ಸಂಕಲ್ಪ ತೊಟ್ಟಿದೆ. ಆದ್ರೆ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಮತ್ತೆ ಗೆಲ್ಲೋ ವಿಶ್ವಾಸದಲ್ಲಿ ಹೋರಾಟ ಮುಂದುವರಿಸಿದ್ದಾರೆ. ಸಂಜಯ್, TV9, ಕಲಬುರಗಿ. ಯಾವ ರೀತಿಯಲ್ಲಿ ಕಲಬುರಗಿಯ ಕೋಟೆಯನ್ನ ಗೆಲ್ಲಬೇಕು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ ಇದೆ, ಹಾಗೆಯೇ ಮತ್ತೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಖರ್ಗೆ ಅವರ ಹೋರಾಟ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಒಂದಷ್ಟು ಡೀಟೇಲ್ಸನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ನೀಡ್ತೀವಿ. ಹಾಗೆಯೇ ಚರ್ಚೆಯನ್ನು ಕೂಡ ಆರಂಭಿಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವ ಪ್ರಸನ್ನ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ
ಸೇಡಂ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿರುವ ಡಾಕ್ಟರ್ ಎಲ್ ಹನುಮಂತೆಯವರು ಕೂಡ ನಮ್ಮ ಜೊತೆಗೆ ಕಲಬುರಗಿಯಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮತ್ತು ಎನ್ ಎಚ್ ಕೋನರೆಡ್ಡಿ ಅವರು ಕೂಡ, ಸಿಎಂ ರಾಜಕೀಯ ಕಾರ್ಯದರ್ಶಿಗಳಾಗಿರುವ ಎನ್ ಎಚ್ ಕೋನರೆಡ್ಡಿ ಅವರು ಕೂಡ ನಮ್ಮ ಜೊತೆಗೆ ಹುಬ್ಬಳ್ಳಿ ಸ್ಟುಡಿಯೋದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ. ಚಿಕ್ಕ ಬ್ರೇಕ್ ನಂತರ ಮೃಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಆರಂಭಿಸೋಣ. ಯಾವ ರೀತಿಯಲ್ಲಿ ಕಲಬುರಗಿಯಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇರುವಂತಹದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಜನ ನನ್ನ ಹಣೆ ಬರಹವನ್ನು ಬರೀತಾರೆ, ಬ್ರಹ್ಮ ನನ್ನ ಪಾಲಿಗೆ ಜನರೇ ಅನ್ನುವಂತಹ ಮಾತನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪ್ರಚಾರ ಭಾಷಣಗಳ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರೇ ತಾವ್ಯಾವ ರೀತಿ ನೋಡಿದ್ರೆ ಈ ಬಾರಿ ಖರ್ಗೆಯವರನ್ನ 11 ಬಾರಿ ಗೆದ್ದಿದ್ದಾರೆ, ಬಹುಶಃ ಈ ಬಾರಿ ಸೋಲಿಸಲೇಬೇಕು ಅನ್ನುವಂತಹ ರೀತಿಯಲ್ಲಿ ಬಿಜೆಪಿ ತನ್ನ ಸಂಘಟನೆಯನ್ನು ಮಾಡ್ಕೊಂಡಿರುವಂಥದ್ದು, ಹೆಂಗೆ ನೀವು ಗೆಲ್ಲುವ ವಿಶ್ವಾಸ ಇರುವಂಥದ್ದು, ಯಾವ ಕಾರಣದಿಂದ ಆಕೆಯಿಂದ? ನರೇಂದ್ರ ಮೋದಿ ಅವರು ಕಳೆದ 5 ವರ್ಷಗಳಲ್ಲಿ ಇಡೀ ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದಾದ್ಯಂತ ಹಾರಿಸಿದ್ದಾರೆ. ಇಡೀ ಭಾರತದಲ್ಲಿರುವಂಥ ಪ್ರತಿಯೊಂದು ಪ್ರಜೆಗೂ ಕೂಡ ಉತ್ತಮವಾದಂಥ ಕೆಲಸಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಬೆನ್ನಿಗಿದೆ. ಮತ್ತು ಕಲಬುರಗಿ ಭಾಗ ಅಂತ ಹೇಳಿದರೆ ಕಲ್ಯಾಣ ಕರ್ನಾಟಕದ ಈ ಭಾಗ ಹಿಂದುಳಿಲಿಕ್ಕೆ ನೇರವಾಗಿ ಕಾಂಗ್ರೆಸ್ಸು ಮತ್ತು 50 ವರ್ಷಗಳ ಕಾಲ ಆಡಳಿತ ಮಾಡಿರುವಂಥ ಖರ್ಗೆ ಅವರೇ ಈ ಭಾಗವನ್ನು ಹಿಂದುಳಿಲಿಕ್ಕೆ ಕಾರಣೀಭೂತರು. ನೋಡಿ, ಒಂದು ಕಡೆ ಮೈಸೂರು ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಎಲ್ಲ ನೀರಾವರಿ ಯೋಜನೆಗಳು ಪೂರ್ಣಗೊಂಡಿದ್ರೆ ನಮ್ಮ ಕಲಬುರಗಿನಲ್ಲಿ ಯಾವುದೇ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಿಲ್ಲ. ಒಂದೇ ಒಂದು ಹನಿ ನೀರು ಯಾವುದೇ ಕೆನಲ್ಗೆ ಇವತ್ತಿಗೂ ಹರಿದಿಲ್ಲ. ಜನ ಇಲ್ಲಿ ಕುಡಿಯೋ ನೀರಿಗೂ ಕೂಡ ತತ್ತರಿಸ್ತಾ ಇದ್ದಾರೆ. ಖರ್ಗೆ ಅವರಿಗೆ ಈ ಭಾಗದ ಅಭಿವೃದ್ಧಿ ಬಗ್ಗೆ ಕೇವಲ ತೋರಿಕೆಗೆ 4-5 ಇಮಾರತ್ಗಳನ್ನು ಮಾಡಿದ್ದಾರೆ ಹೊರತಾಗಿ ನಿಜವಾಗಿ ಜನರಿಗೆ ಬೇಕಾದಂತಹ ಸವಲತ್ತುಗಳನ್ನ ಕೊಡುವಲ್ಲಿ ಅವರು ವಿಫಲರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನೋಡಿ, ಮೈಸೂರು ಮಂಡ್ಯ ಭಾಗದಲ್ಲಿ ಇರುವಂತ ರೈತರು 2 ಎಕರೆ ಜಮೀನ್ ಇದ್ರೆ ಅವರು ಕಾರ್ನಲ್ಲಿ ಓಡಾಡ್ತಾರೆ. ಆದ್ರೆ ನಮ್ಮ ಭಾಗದಲ್ಲಿ ಇರುವಂತ ರೈತರು 50 ಎಕರೆ 20 ಎಕರೆ 40 ಎಕರೆ ಇಟ್ಕೊಂಡವರು ಇವತ್ತು ಆ ಎಲ್ಲ ಹೊಲಗಳನ್ನು ಮಾರಿ ಇವತ್ತು ರಸ್ತೆಗೆ ಇಳಿದಿದ್ದಾರೆ. ಯಾಕೆಂದ್ರೆ ಬದುಕುವಂತ ದಾರಿಯನ್ನ ತೋರಿಸಿಕೊಡದೆ ಇರುವಂತ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ತೇಲ್ಕೂರ್ ಅವರೇ ಖರ್ಗೆ ಅವರು ಹೇಳ್ಕೊಳ್ತಾ ಇದ್ದಾರೆ. ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನೀವು ಹೇಳಿದ್ರಿ ಮೋದಿ ಅವರು ವಿಶ್ವದಲ್ಲಿನೇ 5 ವರ್ಷದಲ್ಲಿ ವಿಶ್ವದಲ್ಲಿ ಭಾರತ ಕಡೆಗೆ ತಿರುಗಿ ನೋಡುವಾಗ ಮಾಡಿದಾರಂತೆ. ಆದ್ರೆ 5 ವರ್ಷಗಳ ಕಾಲ ನಿರಂತರವಾಗಿ ಮೋದಿ ಅವರ ಸರ್ಕಾರವನ್ನು ಪ್ರಶ್ನಿಸುವ ಕೆಲಸವನ್ನ ಲೋಕಸಭೆಯಲ್ಲಿ ಮಾಡಿದ್ದೀನಿ, ಕಲಬುರಗಿ ಜನರ ತಲೆ ಎತ್ತಿ ತಿರುಗಾಡುವಂತ ಕೆಲಸವನ್ನ ನಾನು ಮಾಡಿದ್ದೀನಿ, ನನ್ನನ್ನು ಹೆಂಗ್ ಸೋಲ್ಸಕ್ಕಾಗತ್ತೆ ಅನ್ನುವಂತ ಮಾತನ್ನ, ನನ್ಗೆ ಯಾಕೆ ಶಿಕ್ಷೆ ಕೊಡಬೇಕು ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ನೋಡಿ, ಸಾಮಾನ್ಯ ಪ್ರಜೆ ಕೂಡ ಪ್ರಶ್ನೆಗಳನ್ನ ಎತ್ತುತ್ತಾರೆ. ಇವರು ಒಬ್ಬ ಸಂಸದರಾಗಿ ಪ್ರಶ್ನೆ ಎತ್ತಿದ್ದು ದೊಡ್ಡ ಕೆಲಸ ಅಲ್ಲ. 50 ವರ್ಷ ಅಧಿಕಾರದಲ್ಲಿದ್ದರೂ ಎಲ್ಲ ದೊಡ್ಡ ದೊಡ್ಡ ಖಾತೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿಟ್ಟರೆ ಉಳಿದ ಎಲ್ಲ ಖಾತೆಗಳನ್ನು ನಿರ್ವಹಣೆ ಮಾಡಿರುವಂಥವ್ರು ಮಾನ್ಯ ಖರ್ಗೆ ಅವರು. ಆದರೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಯಾವ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ನೋಡಿ, ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಈ ಭಾಗ ಹಿಂದುಳಿದಿದೆ ಅನ್ನುವಂಥ ಹಣಿಪಟ್ಟಿ ಕಟ್ಕೊಳ್ಳಿಕ್ಕೆ ನೇರವಾಗಿ ಖರ್ಗೆ ಅವರೇ ಕಾರಣರು. ಮತ್ತು ಇಲ್ಲಿ ಎಲ್ಲ ಸಮುದಾಯದ ಪ್ರಮುಖರನ್ನು ತುಳಿಯುವಂಥ ಕೆಲಸ ಮಾಡಿದ್ರು. ಇವತ್ತೇನು ನಡೀತಾ ಇದೆ ಕಲಬುರಗಿನಲ್ಲಿ, ಕೇವಲ ಪುತ್ರ ವ್ಯಾಮೋಹ. ಅವ್ರ ಜೊತೆ ಯಾರು ಆಟಾಡ್ತಾ ಇದ್ದಾರೆ? ಕೇವಲ ಇಬ್ಬರು ಆಟಾಡ್ತಾ ಇದ್ದಾರೆ, ಒಬ್ಬರು ಅವರ ಸುಪುತ್ರ, ಇನ್ನೊಬ್ಬರು ಅವರ ದತ್ತು ಪುತ್ರ ಡಾಕ್ಟರ್ ಚರಣ್ ಪ್ರಕಾಶ್. ಇವ್ರು ಬಿಟ್ಟರೆ ಕಾಂಗ್ರೆಸ್ನ ಒಬ್ಬ ನಾಯಕ ಕೂಡ ಅವ್ರ ಜೊತೆ ಇಲ್ಲ. ಎಸ್, ಖಂಡಿತ ತೇಲ್ಕೂರ್ ಅವರು ಮಾತಾಡ್ತೀನಿ ನಾನು ನಿಮಗೆ, ತೇಲ್ಕೂರ್ ಅವರು ಮಾತಾಡ್ತೀನಿ ನಾನು ನಿಮಗೆ. ಇಲ್ಲಿ ಪ್ರಸನ್ನ ಕುಮಾರ್ ಅವರು ತಾವ್ಯಾವ ರೀತಿ ನೋಡಿದ್ರು, ಯಾಕಂದ್ರೆ ಕಲಬುರಗಿಯ ವಿಚಾರಕ್ಕೆ ಬಂದಾಗ ಖರ್ಗೆ ಅವರು ಏನೂ ಮಾಡಿಲ್ಲ, ಅವರು ಮಂತ್ರಿಯಾಗಿ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತೇಲ್ಕೂರ್ ಅವರು ಎತ್ತಿರುವಂತಹ ಪ್ರಶ್ನೆಗಳು ಕೂಡ ಇದ್ದಾವೆ. ಖರ್ಗೆ ಅವರು 9 ಬಾರಿ ಅಸೆಂಬ್ಲಿಗೆ ಎಲೆಕ್ಟ್ ಆಗಿದ್ದಾರೆ, ನಮ್ಮ ವಿಧಾನಸಭೆಗೆ 2 ಬಾರಿ, ಲೋಕಸಭೆಗೆ ಎಲೆಕ್ಟ್ ಆಗಿದ್ದಾರೆ. ಆ 2 ಬಾರಿನಲ್ಲಿ ಒಮ್ಮೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ. ಇನ್ನು 5 ವರ್ಷ ಅಧಿಕೃತ ವಿರೋಧ ಪಕ್ಷ ನಾಯಕರಾಗಿದ್ದರು, ಆ ನಾಯಕನ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಅಷ್ಟು ಮಟ್ಟಿಗೆ ರಾಜಕೀಯವಾಗಿ ಅವ್ರು ಬೆಳೆದಿದ್ದಾರೆ. ಇವತ್ತು ಬಹಳ ಕ್ರೂಶಿಯಲ್ಲು, ಇವತ್ತು ಅವ್ರಿಗೆ 76 ವರ್ಷ ಏಜು, ಅವರು ಏನು ಚಿಕ್ಕ ವಯಸ್ಸಿನಲ್ಲಿಲ್ಲ. 11 ಚುನಾವಣೆಯಲ್ಲಿ ಗೆದ್ದು ಈಗ 12ನೇ ಬಾರಿ ಮತ್ತೆ ಜನರ ಆಶೀರ್ವಾದ ಬಯಸಿ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಲಬುರಗಿನಲ್ಲಾಗಿದೆ. ಇವತ್ತು ನಾವು ಚಿತ್ರದಲ್ಲಿ ನೋಡ್ತೀವಿ, ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಯಾರು ಅವ್ರ ವಿರುದ್ಧ ನಿಂತ್ಕೊಂಡು ರೇವು ನಾಯಕ್ ಬೆಳಮಗೆ ಬಿಜೆಪಿಯಿಂದ ನಿಂತು ಅತ್ಯಲ್ಪ ಸ್ವಲ್ಪ ಹೆಚ್ಚಿಗೆ ಮಾರ್ಜಿನ್ ಏನಿಲ್ಲ. ಮೊದಲನೇದ್ರಲ್ಲಿ 14,000-15,000 ಅಷ್ಟೇ 2009 ಎಲೆಕ್ಷನಲ್ಲಿ,
ಎರಡನೇ ಎಲೆಕ್ಷನಲ್ಲಿ ಒಂದು 70,000-72,000 ಓಟು ಮಾರ್ಜಿನಲ್ಲಿ ಖರ್ಗೆ ಅವ್ರು ಗೆದ್ದಿದ್ದು. ಯಾರ ವಿರುದ್ಧ? ಅದೇ ಅವತ್ತು ಬಿ ಜೆ ಪಿಲಿ ಇದ್ದಂಥ ರೇವು ನಾಯಕ್ ಬೆಳಗ್ಗೆ. ಇವತ್ತು ರೇವು ನಾಯಕ್ ಬೆಳಗ್ಗೆ ಅವರು ಕಾಂಗ್ರೆಸ್ನಿಂದಾರೆ, ಖರ್ಗೆ ಅವ್ರ ಪಕ್ಕದಲ್ಲಿದ್ದಾರೆ. 10-6 ವರ್ಷಗಳಿಂದ ಕಾಂಗ್ರೆಸ್ ಜೊತೆಲಿ ಖರ್ಗೆ ಅವ್ರ ಜೊತೆಲಿ ಇದ್ದಂಥ ಗುತ್ತೇದಾರ್ ಇರ್ಬೋದು, ಚಿಂಚನ್ಸರ್ ಇರ್ಬೋದು, ಇನ್ಕ್ಲೂಡಿಂಗ್ ಜಾಧವ್ ಇರ್ಬೋದು, ಎಲ್ಲ ಈಗ ವಿರೋಧಿ ಪಳ್ಳಯದಲ್ಲಿದ್ದಾರೆ. ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂಥರ ರಾಜಕೀಯ ಧ್ರುವೀಕರಣ ಸಾಕಷ್ಟು ಆಗಿದೆ. ಬಿ ಜೆ ಪಿಯಲ್ಲಿ ಇದ್ದಂಥವ್ರು ಕಾಂಗ್ರೆಸ್ಗೆ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಕೆ ಶರಣಪ್ಪ ಅವರು ಸೇರಿ, ಕಾಂಗ್ರೆಸ್ನಲ್ಲಿ ಇದ್ದಂಥವರೆಲ್ಲ ಬಿ ಜೆ ಪಿ ಸೇರಿಕೊಂಡಿದ್ದಾರೆ. ಸೊ ಇಂಟೈ ಉದ್ದೇಶ ಏನು ನಡೆದಿದೆ ಇಲ್ಲಂದರೆ, ಇಲ್ಲಿ ಖರ್ಗೆ ಅವ್ರನ್ನ ಸೋಲಿಸ್ಬೇಕು ಅನ್ನೋದೊಂದು ಎಲ್ಲೋ ಒಂದು ಕಡೆ ರಾಜಕೀಯ ಒಂದು ನಿರ್ಧಾರ ಆದಂಗಿದೆ. ಇದು ಸೋಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ತಂತ್ರಗಾರಿಕೆಗಳೆಲ್ಲನ ಇವರು ಸಹ ಉಳಿಲೇಬೇಕು, ಗೆಲ್ಲಲೇಬೇಕು ಅನ್ನೋ ಹಟ್ಟಕ್ಕೋಸ್ಕರ ಬಿ ಜೆ ಪಿಲಿ ಇದ್ದವ್ರನ್ನ ಎಲ್ಲ ಯಾರು ತಮ್ಮ ಇಷ್ಟು ವರ್ಷ ತಮ್ಮ ವಿರುದ್ಧ ರಾಜಕೀಯ ಮಾಡ್ಕೊಂಬಂದಿದ್ರು ಅವರೆಲ್ಲ ಇವತ್ತು ಖರ್ಗೆ ಅವ್ರ ಜೊತೆ ಸೇರಿಕೊಂಡಿದ್ದಾರೆ, ಇವರು ಸಹ ವೆಲ್ಕಮ್ ಮಾಡಿದ್ದಾರೆ. ಇಲ್ಲಿ ನಡೀತಿರ್ತಕ್ಕಂಥದ್ದು ಬಹುಶಃ ನೋಡಿದ್ರೆ ವ್ಯಕ್ತಿಗತವಾಗಿ ನಡೀತಾ ಇದೆ, ಒಂದು ವ್ಯಕ್ತಿಗತ ಇದು ಇವೆಲ್ಲನ ಆರೋಪಗಳು, ಮತ್ತೊಂದು ಚುನಾವಣೆ ನಡೀತಕ್ಕಂಥದ್ದು ಅಂದರೆ ಖರ್ಗೆ ವರ್ಸಸ್ ಆ್ಯಂಡ್ ಅದರ್ಸ್. ಖರ್ಗೆ ಅವ್ರ ಮೇಲೆ ಇರ್ತಕ್ಕಂಥದ್ದು ಗಂಭೀರ ಆರೋಪ ಎರಡು, ಅದ್ರ ಬಗ್ಗೆ ಚರ್ಚೆ ಆಗಲೇಬೇಕಾಗ್ತದೆ ಚುನಾವಣಾ ಸಂದರ್ಭದಲ್ಲಿ ಆಗಲೇಬೇಕು. ಒಂದು, ಆ ಪ್ರದೇಶದ ಅಭಿವೃದ್ಧಿಕರ ಕೆಲಸಗಳಿಗೆ ಅವರು ಹೆಚ್ಚು ಒತ್ತು ಕೊಟ್ಟಿಲ್ಲ, ರಾಜಕೀಯ ಹಿತಾಸಕ್ತಿಗಳು ನೋಡ್ಕೊಂಡೇ ಬರ್ತು ರಾಜಕೀಯ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿಗೆ ಒತ್ತು ಕೊಟ್ಟಿಲ್ಲ ಅನ್ನೋದೊಂದು ಆರೋಪ ಇದೆ. ಬಟ್ ಕೇಂದ್ರ ಸಚಿವರಾಗಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದರೆ, ಕೆಲವು ಯೋಜನೆಗಳು ತಂದಿದ್ದರು ಅನ್ನೋದು ಅವ್ರಿಗೆ ಕ್ರೆಡಿಟ್ ಇದೆ ಇಲ್ಲಿ ದೆಹಲಿಯನ್ನು. ಹೌದು, ಅದು ESIನ ಪ್ರಾಜೆಕ್ಟ್ಸ್ ಇರ್ಬೋದು, ಭಾಳಷ್ಟು ಕೆಲಸಗಳನ್ನ ಕಾರ್ಯಗಳನ್ನ ತಂದಿದ್ದಾರೆ ಅಂತ. ಆದ್ರೂ ಇವತ್ತು ಗುಲ್ಬರ್ಗ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಪ್ರಗತಿ ಕಾಣಬೇಕು, ಅದು ಒಂದು ವಿಭಾಗ ಕೇಂದ್ರವಾಗಿ ರೆವಿನ್ಯೂ ನಾವು ಸಬ್ ಡಿವಿಷನ್ ಅಂತ ಹೇಳ್ತೀವಿ, ಅದನ್ನು ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದೊಂದು. ಎರಡನೇದು, ತಮ್ಮ ಪಕ್ಷದಲ್ಲಿ ತಮ್ಮ ಪುತ್ರನ ರಾಜಕೀಯ ಬೆಳವಣಿಗೆಗೋಸ್ಕರ ತಮ್ಮ ಪಕ್ಷದಲ್ಲಿ ಬೇರೆ ಬೇರೆಯವ್ರನ್ನೆಲ್ಲನ ಮೂಲೆ ಗುಂಪು ಮಾಡಿದ್ರು ಅನ್ನೋ ಒಂದು ದೊಡ್ಡ ಆರೋಪ ಅವ್ರ ಮೇಲೆ ಇರ್ತಕ್ಕಂಥದ್ದು. ಇದು ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಕ್ಯಾಬಿನೆಟ್ ವಿಸ್ತರಣೆ ಆಯಿತು. ಅವತ್ತು ಮೊದಲನೇ ಬಾರಿಗೆ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅದರ ಲೆಕ್ಕದಲ್ಲಿ ಡ್ರಾಪ್ ಆಗಿದ್ದಂಥವ್ರು ಶ್ರೀನಿವಾಸ್ ಪ್ರಸಾದ್, ಈ ಭಾಗದಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು. ಸೊ ಯಾರಿಗ್ಯಾರು ಮ್ಯಾಚ್ ಅನ್ನೋದೊಂದು ದೊಡ್ಡ ಗಲಾಟೆ ನಡೀತು. ಅಂದರೆ ನೀವು ಶ್ರೀನಿವಾಸ್ ಪ್ರಸಾದ್ನ ಮ್ಯಾಚ್ ಮಾಡಲಿಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆನ ತೊಗೊಂಬಂದ್ರ ಅಂತ. ಅಂದರೆ ಖರ್ಗೆ ಅವರು ಈ ಥರದನ್ನೆಲ್ಲ ಅವರು ಬಹಳ ಮುಚ್ಚದಿ ರಾಜಕಾರಣಿ, ರಾಷ್ಟ್ರಮಟ್ಟದಲ್ಲಿ ಬೆಳೆದಿದ್ದಾರೆ, ಕೆಲವನ್ನ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅದು ಎಷ್ಟು ಮಟ್ಟಿಗೆ ಮಾಡೋದ್ರ ಗೊತ್ತಲ್ಲಿ ಏನು ಮಾಡಿದ್ರು ಮುಗಿದೋಗಿದೆ, ಅವೆಲ್ಲ ಇಸ್ತ್ರಿ ಪುಟ್ಟುಗಳನ್ನ ಸೇರ್ಕೊಂಡು ಹೋಗೋಗಿದೆ. ಈಗ ಏನಿದ್ರು ಅದಕ್ಕೆ ಅವ್ರು ಉತ್ತರ ಕೊಡಬೇಕಾಗ್ತದೆ. ಬಹುಶಃ ಈ ಬಾರಿ ಅವ್ರನ್ನ ಚುನಾವಣೆಯಲ್ಲಿ ಮಣಿಸ್ಲೇಬೇಕು ಅಂತೇಳಿ ಬಹುಶಃ ನನಗನ್ಸುತ್ತೆ ಕಾಂಗ್ರೆಸ್ನಲ್ಲೂ ಎಲ್ಲೋ ಒಂದು ಕಡೆ ಒಂದು ವರ್ಗ ಅವ್ರ ಬಗ್ಗೆ ಅಸಮಾಧಾನ ಇದ್ದಂಗಿದೆ ಕಾಂಗ್ರೆಸ್ನಲ್ಲಿ. ಬರೀ ಬಿ ಜೆ ಪಿದ್ ಬಿಡಿ ಸಹಜವಾಗಿ ಇದ್ದೇ ಇರ್ತದೆ ಅಪೋನೆಂಟ್ ಪಾಲಿಟಿಕ್ಸು. ಯಾತಕ್ಕೆ ಅಂತ ಹೇಳಿದ್ರೆ ಇವತ್ತು ಉಮೇಶ್ ಜಾಧವ್ ಸುಲಭವಾಗಿ ಹೋಗಲಿಲ್ಲ ಅಲ್ಲಿ. ಇವತ್ತೇನು ಪ್ರತಿಸ್ಪರ್ಧಿ ಇದ್ದಾರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಎದುರುಗಡೆ ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿದ್ದಾರೆ, ಅವ್ರು ಮೊನ್ನೆವರೆಗೂ ಕಾಂಗ್ರೆಸ್ ಶಾಸಕರಾಗಿದ್ದರು, ಹಿಂದಿನ ಬಾರಿ ಕಾಂಗ್ರೆಸ್ ಶಾಸಕರಾಗಿದ್ದರು, ಈ ಬಾರಿ ಸಚಿವ ಆಕಾಂಕ್ಷಿಗಳಾಗಿದ್ದರು. ಅವ್ರಿಗೆ ಕೋಪ ಇದ್ದಂಥದ್ದೇನು, ಸಚಿವ ಆಕಾಂಕ್ಷಿ ಆಗಿದ್ದರು ನನ್ನನ್ನು ಅವಾರ್ಡ್ ಮಾಡಲಿಕ್ಕೆ ಖರ್ಗೆ ಅವ್ರ ಕಾರಣ ಅನ್ನೋದು ಅವ್ರಲ್ಲಿರ್ತಕ್ಕಂಥ ಆರೋಪ. ಅಲ್ಲಿಂದ ಅಸಮಾಧಾನ ಶುರುವಾಯ್ತದ್ದು ಯಾವುದೋ ಜಾಧವ್ದು. ಆದರೆ ಜಾಧವ್ ಅಸಮಾಧಾನವಾಗಿದ್ದರೆ ಬಿಟ್ಟೋಗ್ತಾರೆ ಗೊತ್ತಿದ್ದಾರೆ, ನಾಳೆ ಬಿ ಜೆ ಪಿಯಿಂದ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಗೊತ್ತಿದ್ದರೂ ಸಹ ಯಾರೂ ಸಹ ಅವರನ್ನು ಉಳಿಸ್ಕೊಳ್ಲಿಕ್ಕೆ ಭಾಳ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಪಡಲಿಲ್ಲ ಕಾಂಗ್ರೆಸ್ ಮುಖಂಡರುಗಳು. ಇದು ಕೆಲವು ಅನುಮಾನಗಳಿಗೆ ಅವಕಾಶ ಕೊಡ್ತದೆ. ಏನಾದ್ರು ಯಾರು ಅವ್ರನ್ನ ಸ್ಪಾನ್ಸರ್ ಮಾಡಿದ್ದಾರೆ ಈ ಕಡೆಯಿಂದ ಅನ್ನೋವರೆಗೂ ಇದು ಬರ್ತದೆ. ನಿಜ, ಪ್ರಸನ್ನ ಕುಮಾರ್ ಮಾತಾಡ್ತೀನಿ. ಆದರೆ ತೇಲ್ಕೂರ್ ಅವರೇ, ಕಾಂಗ್ರೆಸ್ನಿಂದ ಇದ್ದಂತಹ ಶಾಸಕರನ್ನೇ ಕರೆಸ್ಕೊಂಡು ಈಗ ಖರ್ಗೆ ಅವ್ರನ್ನ ಸೋಲಿಸ್ಬೇಕು, ಖರ್ಗೆ ಅವ್ರನ್ನ ಸೋಲಿಸ್ತೀವಿ, ಅವರು ಅಭಿವೃದ್ಧಿ ಮಾಡಿಲ್ಲ ಎಲ್ಲ ಮಾತನ್ನು ಹೇಳುವಂತಹ ಬಿ ಜೆ ಪಿ, ನೀವೆಲ್ಲರೂ ಕೂಡ ಈಗ ಶಾಸಕರಾಗಿ ಆಯ್ಕೆಯಾಗಿ ಬಂದಂಥವ್ರು ಇದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಯಾಗಿ ಬಂದರೂ ಕೂಡ ಯಾಕೆ ಹಂಗಂದ್ರೆ ಬಿ ಜೆ ಪಿಯಲ್ಲಿ ನಾಯಕರು ಯಾರು ಇರಲಿಲ್ವಾ ಹಂಗಾದ್ರೆ ಖರ್ಗೆ ಅವ್ರನ್ನ ಎದುರಿಸೋದಕ್ಕೆ? ನೋಡಿ, ಬಿ ಜೆ ಪಿಯಲ್ಲೂ ಕೂಡ ಸಾಕಷ್ಟು ನಾಯಕರು ಅದಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಇದ್ದರು. ಆದರೆ ಜಾಧವ್ ಅವರು ಅಲ್ಲಿ ಕಾಂಗ್ರೆಸ್ಸಿನ ತುಳಿತಕ್ಕೆ ಒಳಪಟ್ಟಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ, ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಧರ್ಮಗಳನ್ನು ಒಡೆಯುವಂಥ ಕೆಲಸ ಮಾಡಿದ್ದು. ಅಭಿವೃದ್ಧಿ ಬಗ್ಗೆ ಜಾಧವ್ ಅವರು ದನಿ ಎತ್ತಿದಾಗ ಅವರಿಗೆ ಸಪೋರ್ಟಿವ್ ಆಗಿ ಖರ್ಗೆ ಅವರು ನಿಲ್ಲಿಲ್ಲ, ಖರ್ಗೆ ಅವರ ಮಗ ನಿಲ್ಲಿಲ್ಲ. ಅದಕ್ಕೆ ಯಾವ ರೀತಿ ರಾಮಾಯಣದಲ್ಲಿ ರಾಮ ಮತ್ತು ರಾವಣನ ಮಧ್ಯದಲ್ಲಿ ಯುದ್ಧ ನಡೆದಾಗ ರಾವಣನಿಗೆ ತಿಳಿ ಹೇಳಿದಂತ ವಿಭೂಷಣ ಕೊನೆಗಳಿಗೆ ಹೇಳ್ತಾನೆ ರಾವಣನಿಗೆ, ನೋಡಿ ನೀವು ಸೀತಾಮಾತೆ ಅಪಹರಣ ಮಾಡಿದ್ದು ತಪ್ಪಿದೆ, ನೀನು ಶ್ರೀರಾಮಚಂದ್ರನಿಗೆ ತಪ್ಪು ಒಪ್ಕೊಂಡು ಶರಣಾಗುವಂತ ಕೇಳ್ತಾನೆ. ಅವಾಗ ರಾವಣ ಒಪ್ಕೊಳ್ಳೋದಿಲ್ಲ, ವಿಭೂಷಣ ಶ್ರೀರಾಮನ ಕಡೆಗೆ ಬಂದು ಘನಘೋರ ಯುದ್ಧವಾಗಿ ಅವತ್ತು ರಾವಣ ಹತನಾಗಿ ಅಲ್ಲಿ ರಾಕ್ಷಸರ ವಂಶ ಹತ ಆಗ್ತದೆ, ಅಲ್ಲಿ ಶ್ರೀರಾಮಚಂದ್ರನಿಗೆ ಜಯ ಆಗ್ತದೆ, ಅಲ್ಲಿ ವಿಭೂಷಣನಿಗೆ ಪಟ್ಟಾಧಿಕಾರ ಆಗತ್ತೆ. ಅದೇ ರೀತಿ ಇಲ್ಲಿ ಕೂಡ ಉಮೇಶ್ ಜಾಧವ್ ಅವರು ಖರ್ಗೆ ಅವರಿಗೆ ಬಹಳ ಸಲ ಹೇಳಿದ್ದಾರೆ, ತಾವು ಪುತ್ರ ವ್ಯಾಮೋಹದಿಂದ ಇಲ್ಲಿ ಅನೇಕ ನಾಯಕರನ್ನ ತುಳಿದಿದ್ದೀರಾ, ಯಾವ ರೀತಿ
ತಾವು ಬಾಬುರಾವ್ ಚಿಂಚನ್ಚೂರನ್ನ ಮಂತ್ರಿ ಪದವಿಯಿಂದ ತೆಗೆದ್ರಿ, ಮಾಲೀಕಯ್ಯ ಗುತ್ತೇದಾರವರಿಗೆ ಮಂತ್ರಿ ಪದವಿ ಕೊಡದಂತೇನೆ ತಡೆ ಹಿಡಿದ್ರು, ಮತ್ತೆ ಕಮರುಲ್ ಇಸ್ಲಾಂ ಅವರನ್ನ ಮಂತ್ರಿ ಪದವಿಯಿಂದ ದೂರಿಟ್ಟರು, ಮತ್ತೆ ಡಾಕ್ಟರ್ ಮಾಲಕರೆಡ್ಡಿ ಅವರು ತುಂಬಾ ಸೀನಿಯರ್ ಲೀಡರ್, ಅಂಥವರನ್ನು ಕೂಡ ಕಡೆಗಣಿಸಿದ್ದರು ಖರ್ಗೆ ಅವರು. ಅದಕ್ಕೆ ಕೊನೆಗೆ ಜಾಧವ್ ಅವರು ಹೇಳಿದ್ದು ತಮಗೆ ಮಂತ್ರಿ ಮಾಡಿ ಅಂತ ಹೇಳಲಿಲ್ಲ, ಖರ್ಗೆ ಅವರಿಗೆ ಹೇಳಿದ್ರು ನೋಡಿ ಇವತ್ತಾದರೂ ನೀವು ತಿದ್ದುಕೊಳ್ಳಿ, ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಮಂತ್ರಿ ಮಾಡಿ ಅಂತ ಕೇಳಿದ್ರು. ಅದಕ್ಕೂ ಖರ್ಗೆ ತೆಲುಗುರವ್ರೆ ಮಾತಾಡ್ತೀನಿ ನಿಮಗೆ, ತೆಲುಗುರವ್ರೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ತೆಲುಗುರವರು ರಾಮಾಯಣದ ಬಗ್ಗೆ ಹೇಳಿದ್ರು, ಬಹುಶಃ ಈ ಇಲ್ಲಿ ಕಲಬುರಗಿಯ ಈ ಒಂದು ಇದು ರಾಮಾಯಣನೋ ಮಹಾಭಾರತವೋ ಇದನ್ನ ಗೆಲ್ಲೋದಿಕ್ಕೆ ಯಾವ ರೀತಿಯಾದಂತಹ ತಂತ್ರಗಳನ್ನ ಬಿಜೆಪಿ ಹೆಣದಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುವಂಥ ಅದನ್ನು ಕೂಡ ನೋಡೋಣ. ಚಿಕ್ಕ ಬ್ರೇಕ್ ನಂತರ ಯೋಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರೆಸೋಣ. ಈಗಾಗಲೇ ತೆಲುಗುರವ್ರು ಹೇಳ್ತಿದ್ರು ಇದು ರಾಮಾಯಣ, ಇಲ್ಲಿ ವಿಭೀಷಣ, ಇಲ್ಲಿ ರಾವಣ, ಇಲ್ಲಿ ರಾಮ, ಇವೆಲ್ಲ ವಿಚಾರಗಳು ಬಂದಿದ್ವು, ಅದೇನೇ ಇರಲಿ, ಆದರೆ ನಾವು ಕಲಬುರಗಿಯಲ್ಲಿ ನಡೀತಾ ಇರುವಂತಹ ರಾಜಕಾರಣದ ಬಗ್ಗೆ ನೋಡಿದಾಗ ಯಾವ ರೀತಿಯಾಗಿ ಬಿಜೆಪಿ ತನ್ನ ತಂತ್ರಗಾರಿಕೆಯನ್ನು ಹೆಣೆದಿರುವಂಥದ್ದು ಅನ್ನೋದು ಕೂಡ ಸ್ಪಷ್ಟವಾಗಿರುವಂಥದ್ದು. ಇದರ ಬಗ್ಗೆ ಒಂದು ಸ್ಟೋರಿಯನ್ನು ನೋಡೋಣ. ಖರ್ಗೆ ಸೋಲಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೆಡೆ ಜನದ ಜನಾರ್ದನನನ್ನೇ ನಾನು ನಂಬಿಕೊಂಡಿದ್ದೇನೆ, ನನ್ನ ಹಣೆ ಬರಹ ಬರೆಯೋದು ಜನರು, ನನಗೆ ನೀವೇ ಬ್ರಹ್ಮ ಅಂತೆಲ್ಲ ಭಾಷಣ ಮಾಡ್ತಿದ್ದಾರೆ. ಜನತಾ ಜನಾರ್ದನ ಮೇಲೆ ನನ್ನ ನಂಬಿಕೆ, ನಿಮ್ಮ ಆಶೀರ್ವಾದ ಇರೋವರೆಗೆ ನನಗೆ ಯಾರು ಕೂಡ ಸೋಲಿಸಲಿಲ್ಲ. ನಾ ಸೋಲಿಸ್ತೀನಿ ಅಂತ ಬರ್ತಾರ, ಯಪ್ಪ ನೀ ಮೊದಲು ಗೆದ್ದು ಬರ್ರಿ ಆಮೇಲೆ ನನ್ಗೆ ಸೋಲ್ಸದ್ರು. ನನಗೆ ಸೋಲ್ಸವ್ರು ಗೆಲ್ಲವ್ರು ಗೆಲ್ಸವ್ರು, ನನ್ನ ಹಣೆ ಮಾಡಿ ಬರೋರು ನೀವಿದ್ದೀರಿ, ನೀವೇ ಬ್ರಹ್ಮ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಖರ್ಗೆಗೆ ಸೋಲುಣಿಸಲು ಕಳೆದ 3 ವರ್ಷಗಳಿಂದ ಬಿಜೆಪಿ ತಯಾರಿ ನಡೆಸಿದೆ. ಖರ್ಗೆ ವಿರುದ್ಧ ಕಾಂಗ್ರೆಸ್ನಲ್ಲಿ ಬುಸುಗುಡುತ್ತಿದ್ದ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಮೊದಲಿಗೆ ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಇದೇ ಕಾರಣದಿಂದ ಮಾಲೀಕಯ್ಯ ಗುತ್ತೇದಾರರನ್ನ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಸೆಳೆಯಲಾಗಿತ್ತು. ನಂತರ ಮಾಜಿ ಸಚಿವ ಹಾಗೂ ಕೋಲಿ ಸಮುದಾಯದ ನಾಯಕ ಬಾಬುರಾವ್ ಚಿಂಚನಸೂರರನ್ನ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೆಳೆಯಲಾಗಿತ್ತು. ಇದರ ಜೊತೆಗೆ ಲೋಕಸಭಾ ಚುನಾವಣೆ ಹತ್ತಿರವಾದಾಗ ಹಿರಿಯ ನಾಯಕ ಡಾಕ್ಟರ್ ಎಬಿ ಮಾಲಕರೆಡ್ಡಿ ಕೂಡ ಕಮಲ ಪಕ್ಷ ಸೇರಿದ್ದಾರೆ. ಇಷ್ಟೇ ಅಲ್ಲದೆ ಕಾಂಗ್ರೆಸ್ ಶಾಸಕರಾಗಿದ್ದ ಡಾಕ್ಟರ್ ಉಮೇಶ್ ಜಾಧವ್ ರಾಜೀನಾಮೆ ಕೊಡಿಸಿ ಬಿಜೆಪಿಯಿಂದ ಅಭ್ಯರ್ಥಿ ಮಾಡಲಾಗಿದೆ. ಇದೆಲ್ಲದರ ಹಿಂದೆ ಲಿಂಗಾಯತ, ಹಿಂದುಳಿದ ವರ್ಗಗಳು ಹಾಗೂ ಬಂಜಾರ ಸಮುದಾಯದ ಮತಗಳನ್ನು ಕ್ರೋಢೀಕರಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ. ಇದೇ ಕಾರಣದಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಾವೀಗಾಗಲೇ ಕಲಬುರಗಿ ಕ್ಷೇತ್ರ ಗೆದ್ದಾಗಿದೆ ಎಂದು ಬೀಗುತ್ತಿದ್ದಾರೆ. ಇನ್ನೇನಿದ್ರು ಲೀಡ್ ಎಷ್ಟು ಅನ್ನೋದು ಮಾತ್ರ ಗೊತ್ತಾಗಬೇಕಿರೋದು ಅಂತ ಯಡಿಯೂರಪ್ಪ ವಿಶ್ವಾಸದಲ್ಲಿದ್ದಾರೆ. ಈಗ ನಾನು ಇಷ್ಟು ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು, ಕಲಬುರಗಿ ನಾವು ಗೆದ್ದಾಗಿದೆ, ಎಷ್ಟು ಲಕ್ಷ ಅಂತರದಲ್ಲಿ ಗೆಲ್ಲಬೇಕು ಅನ್ನೋದು ಪ್ರಶ್ನೆ ಅಷ್ಟೆ. ಹೀಗಾಗಿ ಎಲ್ಲ ಸಮಾಜದ ಬಂಧುಗಳ ಸಭೆಗಳಾಗುತ್ತೆ, ಅದರಲ್ಲಿ ಏನೇನು ಸಭೆ ವ್ಯವಸ್ಥೆ ಮಾಡಿದ್ರೆ ಗೊತ್ತಿಲ್ಲ. ಈ ಸಭೆ ಮುಗಿಸಿ ಕಲಬುರಗಿಗೆ ಹೋಗ್ತೇನೆ, ಅಲ್ಲಿ ಹಾಲ್ಟ್ ಮಾಡ್ತೇನೆ. ನಮ್ಮೆಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಅಲ್ಲಿ ಗೆಲ್ಲಿಸಿ. ಬಿಜೆಪಿ ಈ ರೀತಿ ಒಗ್ಗೂಡಿರೋದು ಅನುಭವಿ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆಯವರಿಗೂ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕೆ ತಾನು ಲೋಕಸಭೆಯಲ್ಲಿ ಮಾಡಿರುವ ಸಾಧನೆಯನ್ನ ಹೇಳಿಕೊಳ್ಳುತ್ತಿದ್ದಾರೆ. ಬಿಜೆಪಿ ಸಂಸದರಿಗೆ ಖರ್ಗೆಯನ್ನ ನೋಡಿ ಕಲಿಯಿರಿ ಎಂದು ಖುದ್ದು ಮೋದಿಯವರೇ 3 ಬಾರಿ ಹೇಳಿದ್ದಾರೆಂದು ಖರ್ಗೆ ಪ್ರಚಾರದಲ್ಲೇ ಪ್ರಸ್ತಾಪಿಸುತ್ತಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಕೇಳ್ತೇವೆ, ಬಜೆಟ್ ಸೆಷನ್ ಬಂದಾಗ ಕೇಳ್ತೇವೆ, ಅಥವಾ ರಾಷ್ಟ್ರಪತಿ ಭಾಷಣದಲ್ಲಿ ಬಂದಾಗ ಚರ್ಚೆಗೆ ಬಂದಾಗ ಕೇಳ್ತೇವೆ, ಸಪ್ಲಿಮೆಂಟರಿ ಬಜೆಟ್ ಬಂದಾಗ ಕೇಳ್ತೇವೆ, ಡ್ರಾಟು ಅಥವಾ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಬಂದಾಗ ಕೇಳ್ತೇವೆ. ಇದು ಕೇಳೋಕ್ಕಾಗಿ ನೀವು ನನಗೆ ಕಳಿಸಿದ್ದಲ್ಲಿ ನಿದ್ರೆ ಮಾಡೋಕ್ಕಲ್ಲ, ನಾನು ಪಾರ್ಲಿಮೆಂಟ್ನಲ್ಲಿ ಹೋಗಿ ನಿದ್ರೆ ಮಾಡೋದಿಲ್ಲ. ಅನೇಕ ಎಂ ಪಿಗಳನ್ನ ನಿದ್ರೆ ಮಾಡಿ ಬರ್ತಾರೆ, ಬಿ ಜೆ ಪಿದವರು ಅಂತೂ ಇರೋದಿಲ್ಲ ಅನೇಕ ಸಾರಿ. ಅದು ಮೋದಿಯವರೇ ಹೇಳ್ಯಾರ, ಏ ಖರ್ಗೆಜಿ 40 ಶ್ಲೋಕಕ್ಕೂ ಲೇಖೆ ಸುಬೆ ಅಗರ್ ಆಯಿತು ಶಾಮ್ ತಕ್ ಬೈಡ್ತೆ ಹಮಾರೆ ಲೋಕಕ್ಕೂ ಕ್ಯಾ ಹೋಗಿ ಅಂತೇಳಿ ಈ ಪ್ರಶ್ನೆ ಅವ್ರ ಪಾರ್ಟಿ ಮೀಟಿಂಗ್ನಲ್ಲಿ ಒಂದೇ ಸಲ ಅಲ್ಲ 3 ಸಲ ಹೇಳಿದ್ದ ಕೇಳ್ಕೊಂಡ್ರು. ಒಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಸೋಲಿಸಲೇಬೇಕು ಎಂದು ಪಣತೊಟ್ಟಿರುವ ಬಿಜೆಪಿ ಅದಕ್ಕಾಗಿ ಬೆವರು ಹರಿಸುತ್ತಿದೆ. ಆದರೆ ಸೋಲಿಲ್ಲದ ಸರದಾರ ಹೇಗಾದರೂ ಸರಿ ಗೆದ್ದು ಬೀಗಲೇಬೇಕೆಂದು ಸರ್ವ ರೀತಿಯಲ್ಲೂ ಶ್ರಮ ವಹಿಸುತ್ತಿದ್ದಾರೆ. ಸಂಜಯ್, TV9, ಕಲಬುರಗಿ.
ಎಸ್, ಈ ರೀತಿಯಾಗಿ ಬಿ ಜೆ ಪಿಯವರು ತಮ್ಮದೇ ಆದಂಥ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು, ಸೋಲಿಸಲೇಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಒಂದಷ್ಟು ಪ್ರಮುಖ ನಾಯಕರೆಲ್ಲರೂ ಕೂಡ ಈಗ ಕಮಲ ಪಕ್ಷವನ್ನು ಸೇರಿದ್ದಾಗಿದೆ. ತೇಲ್ಕುರವ್ರ ಜೊತೆಗೆ ಮಾತಾಡ್ತೀನಿ, ಯಾಕಂದ್ರೆ ಮುಂಚಿತವಾಗಿ ಅನಂತ್ ಕೋನರೆಡ್ಡಿ ಅವರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಕೋನರೆಡ್ಡಿ ಅವರೇ, ತಾವೇನು ಹೇಳ್ತೀರಿ, ಈಗಾಗಲೇ ಖರ್ಗೆಯವ್ರನ್ನ ಸೋಲಿಸಲೇಬೇಕು, ಸೋಲಿಸೇ ಸೋಲಿಸ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಬಿ ಜೆ ಪಿ ಇರುವಂಥದ್ದು, ಮತ್ತು ಖರ್ಗೆ ಅವರು ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳುವಂತಹ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಆಗ್ತಾರೆ. ಬಹುಶಃ ನಿಮ್ಮ ದೋಸ್ತಿ ಪಕ್ಷ ಬಗ್ಗೆ ತಾವ್ಯಾವ ರೀತಿಗೆ ನೋಡ್ತೀರಿ ಇದನ್ನ? ನೋಡಿ, ಕಾಂಗ್ರೆಸ್ ಪಕ್ಷ 21 ಸ್ಥಾನ, 7 ಸ್ಥಾನ ಜೆ ಡಿ ಎಸ್ ವತಿಯಿಂದ ಸ್ಪರ್ಧೆ ಮಾಡಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ರೈತರ ಸಾಲ್ಮಣ್ಣ, ಇಂದು ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿದಂತ ಸಾಲ್ಮಣ್ಣ. 50% ನಮ್ಮ ರೂರಲ್ ಅಲ್ಲಿ ಎಲ್ಲ ಕೌಂಟ್ ಆಗಿದೆ ಉತ್ತರ ಕರ್ನಾಟಕದಲ್ಲಿ. ನೀವೇನು ಬಿಜೆಪಿ ಅವರು ಹೇಳಕೊಂಡ್ರಲ್ಲ ಖರ್ಗೆ ಅವ್ರು ಸೋಲಿಸ್ತೀವಿ ಅಂತೇಳಿ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ಲೀಡರ್ ಮತ್ತೊಬ್ಬರು ಹುಟ್ಟಾಗ್ತಾ ಇದೆ ಕರ್ನಾಟಕದಾಗ, ಸಾಧ್ಯನೇ ಇಲ್ಲ. ಒಂದು ಮಾತನ್ನ, ಅವರು ಸಚಿವರಿದ್ದಾಗ ಅವರು ಅಧಿಕಾರದಾಗಿದ್ದಾಗ ಏನ್ ಮಾಡಿದೆ? ಕಲ್ಯಾಣ ಕರ್ನಾಟಕದ ಬಗ್ಗೆ ಪಾಟೀಲ್ ಹೇಳುದು ಕೇಳಿದೆ ನಾ. ನೋಡಿ, ಕಲ್ಯಾಣ ಕರ್ನಾಟಕ ಮಾಡುವಂತಾರು ಆರ್ಟಿಕಲ್ 371 ಜೆ ಕಳ್ಸಿದ್ರ, ಇದೇ ಸನ್ಮಾನ್ಯ ಎಲ್ ಕೆ ಅಡ್ವಾಣಿ ಸಾಹೇಬ್ರ ಮತ್ತೆ ಉಪ ಪ್ರಧಾನಮಂತ್ರಿಗಳಾಗಿದ್ರು, ಅದನ್ನ ಯಾಕೆ ಹಾಲಿ ಕಳ್ಸಿದ್ರಿ? ನೀವ್ ಯಾಕೆ ಅದಕ್ಕೆ ಬೆಂಬಲ ಕೊಡಲಿಲ್ಲ ಬಿಜೆಪಿ ಅವರು? ಇವೆಲ್ಲ ಹೇಳ್ಕೊತ ರಾಜಕೀಯವಾಗಿ ಮಾತಾಡ್ಬೋದು ನಾವು. ಖರ್ಗೆ ಸಾಹೇಬ್ರು ESI ಆಸ್ಪತ್ರೆ ಕಲಬುರ್ಗಿದಾಗ ಯಾವ ರೀತಿ ಮಾಡಿದ್ರು, ರೈಲ್ವೆ ಮಂತ್ರಿಯಾಗಿ ಅವರು ಡಬಲ್ ಲೈನ್ ಮಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡಿದ್ರು? ಸಾಕಷ್ಟು MI ಮೈನರಿಗೇಷನ್ ಇಂಜಿನಿಯರ್ ಇದ ಖಾತೆ ಹೊಂದಿದಾಗ ಎಷ್ಟು ದುಡ್ಡನ್ನ ಗುಲ್ಬರ್ಗ ಖರ್ಚು ಮಾಡಿದ್ರು? ಆರ್ಟಿಕಲ್ 371 ಜೆ ಆದ್ಮೇಲೆ ಲಕ್ಷ ಕೋಟಿಗಟ್ಟಲೆ ಇವತ್ತು ದುಡ್ಡು ಬರಕಾಯ್ತು. ಅದ್ರ ಕಲ್ಪನೆ ನಮ್ಮಂತ ಜನಪ್ರತಿನಿಧಿಗಳಿಗೆ ಇವತ್ತು ಅವಶ್ಯಕತೆ ಇರ್ತೈತಿ. ಒಂದ್ ಕೇಳಿ, ಇವತ್ತು ಈ ಚುನಾವಣೆ ಬೇಕಾದ್ರೆ ಬೆಟ್ ಕಟ್ಲೆ ಅವರು, ಈ ಸೂರ್ಯ ಚಂದ್ರ ಹುಟ್ಟುದು ಸತ್ಯನ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೂಡ ಗೆಲ್ಲುದು ಅಷ್ಟೇ ಸತ್ಯ. ಇವತ್ತು ದೇಶ ಮಟ್ಟದಲ್ಲಿ ಬೆಳೆದಂತ ಖರ್ಗೆ ಅವ್ರನ್ನ ಇವ್ರು ಸೋಲಿಸ್ತೀವಿ ಇವತ್ತು ಬಿಜೆಪಿ ಏನಾರ ಅಂತಿದ್ರೆ ಅದು ಖರ್ಚಿನ ಮಾತು, ಅದೆಲ್ಲ ಆಗದಿಲ್ಲ. ಈಗಾಗಲೇ ಕೋನರೆಡ್ಡಿ ಹೇಳ್ತಿದ್ರು, ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ಖರ್ಗೆ ಅವ್ರು ಗೆಲ್ಲೋದು ಅಂತ ಹೇಳಿ. ಅವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳೆದವ್ರನ್ನ ಸೋಲಿಸೋದಿಕ್ಕೆ ಬಿಜೆಪಿ ಅವರಿಂದ ಸಾಧ್ಯ ಆಗೋದಿಲ್ಲ ಅನ್ನೋಂತ ಮಾತುಗಳನ್ನ ಹೇಳ್ತಾರೆ. ಮೇ 23 ತಾರೀಕು ಗೊತ್ತಾಗುತ್ತೆ ಖರ್ಗೆ ಅವರು ಮನೆಯಲ್ಲಿ ಕೂಡೋರಿದ್ದಾರೆ. 371 ಬಗ್ಗೆ ಹೇಳಿದ್ರು, ಅಡ್ವಾನಿ ಅವರು ಅದನ್ನ ರಿಜೆಕ್ಟ್ ಮಾಡಲಿಲ್ಲ. ನೀವು ಹೈದರಾಬಾದ್ ಕರ್ನಾಟಕ ಭಾಗದ ಪ್ರದೇಶದ ಜೊತೆಗೆ ರಾಜ್ಯದ ಇತರ ಹಿಂದುಳಿದ ಪ್ರದೇಶಗಳು ಅಂತ ಬರೆದಿದ್ದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ರೆ ಹೊರತಾಗಿ ಇದನ್ನ ಸಾರಾಸಗಟ್ಟಾಗಿ ಅದನ್ನ ವಿರೋಧ ಮಾಡಲಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಆಡಳಿತದಾಗಿದ್ದಾಗ ಆ ವಿಧೇಯಕವನ್ನು ಪಾಸ್ ಮಾಡಿ ಮೇಲ್ಮನೆಗೆ ಕಳಿಸಿದ್ದು ಭಾರತೀಯ ಜನತಾ ಪಾರ್ಟಿ. ಯಾವುದಕ್ಕೆ ಪ್ರಯತ್ನ ಮಾಡಬಹುದಾಗಿತ್ತು? ಆದ್ರೆ NDA ಸರ್ಕಾರದಲ್ಲಿದ್ದಾಗ ಆಗಿರಲಿಲ್ಲ ಅದು. ಇಲ್ಲಿ ವಿಧೇಯಕವನ್ನು NDA ಸರ್ಕಾರದಲ್ಲಿ ಇದ್ದಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಇಲ್ಲಿ ವಿಧೇಯಕವನ್ನು ಕಳಿಸುವಾಗ ಹೈದರಾಬಾದ್ ಕರ್ನಾಟಕದ ಜೊತೆಗೆ ಕರ್ನಾಟಕ ರಾಜ್ಯದ ಚಾಮರಾಜಪೇಟೆ, ಚಾಮರಾಜನಗರ್, ಮೈಸೂರು ಭಾಗದ ಕೆಲವು ಹಿಂದುಳಿದ ಭಾಗಗಳನ್ನ ಸೇರಿಸಿದ್ರು. ಅದು ಭೂಖಂಡಗಳು ಅಖಂಡವಾಗಿ ಸೇರೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಪುನರ್ ಪರಿಶೀಲನೆಗೆ ವಾಪಸ್ ಕಳಿಸಿದ್ದು. ಇವತ್ತು ಅದನ್ನು ಸುಳ್ಳು ಹೇಳುವಂಥದ್ದು ಕಾಂಗ್ರೆಸ್ಗೆ ರೂಢಿ ಬಿದ್ದಿದೆ. ಸಾರಾಸಗಟ್ಟಾಗಿ LK ಅಡ್ವಾನಿ ಅವರು ಅದನ್ನ ತಿರಸ್ಕಾರ ಮಾಡಿರಲಿಲ್ಲ. ಮತ್ತು BJP ಸರ್ಕಾರ ಬಂದಾಗ ಅದನ್ನು ತಿದ್ದುಪಡಿ ಮಾಡಿ ಕೇವಲ ಹೈದರಾಬಾದ್ ಕರ್ನಾಟಕ ಭಾಗದ ಪ್ರದೇಶಗಳಿಗೆ ಮಾತ್ರ ಈ ವಿಧೇಯಕ ಸೇರಬೇಕು ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಕಳಿಸಿಕೊಟ್ಟಾಗ UPA ಸರ್ಕಾರಕ್ಕೆ ಬಹುಮತ ಇರಲಿಲ್ಲ. ಅವತ್ತು ಅಲ್ಲಿ ಅಡ್ವಾನಿ ಅವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿ ಕೂಡ ಇದಕ್ಕೆ ಬೆಂಬಲ ಕೊಟ್ಟು 371 ಅಲ್ಲಿ ವಿಧೇಯಕ ಪಾಸ್ ಆಗಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೂಡ ಬೆಂಬಲ ಕೊಟ್ಟಿದೆ. ಇವತ್ತು ಖರ್ಗೆ ಅವರು ಎಷ್ಟು ಜನ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ದಾರೆ, ಮಾನ್ಯ ವೈದ್ಯನಾಥ್ ಪಾಟೀಲ್ ಇರ್ಬೋದು, ಕೋನರೆಡ್ಡಿ ಅದಕ್ಕೆ ಉತ್ತರ ಏನು ನಿಮ್ದು? ತೆಲ್ಕುರವ್ರೆ ಒಂದೊಂದು ಸೆಕೆಂಡ್. ಕೋನರೆಡ್ಡಿ ಅವರು ಏನ್ ಮಾಡ್ರಿ? ಡಾಕ್ಟರ್ ನಂಜುಂಡಪ್ಪ ವರದಿ ಜಾರಿ ಮಾಡಿದವ್ರು ಯಾರು? ಜನತಾದಳ ಗೌರ್ಮೆಂಟ್ ಇದ್ದಾಗ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, BJP ನಾಲ್ಕೂವರೆ ವರ್ಷದಿಂದ ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆ ಮಂಜೂರಾಗಿಲ್ಲ, ಆದಾಯ ಯೋಜನೆ ಮಂಜೂರು ಮಾಡಿಲ್ಲ. ಇವರಿಗೆ ಸಾಕಷ್ಟು ಸೋಲ್ತದವ್ ಬರೀ ಏನ್ ಸುಳ್ಳು ಹೇಳುದು? ಮೋದಿ ಅವ್ರ ಹೆಸರು ಹೇಳುದು? ಈ ಕಣ್ಣೆ ಕೊಡ್ಬೇಕಾದ್ರೆ ಯಾರು ನೋಡ್ಕೊಡ್ತಾರ? ಮಗ ನೋಡ್ಕೊಡ್ತಾರ? ಇವ್ರೇನಿಲ್ಲ, ಬರೀ ನೋಡಿ ಪ್ರತಿನಿಧಿಗಳ ಮೈತ್ರಿ ಸ್ಥಾನಕ್ಕೆ ಪಾರ್ಟಿ ಬಂದ್ರೆ ನೀವು
ಒಂದು ಅಧ್ಯಯನ ಮಾಡಿ ಆರ್ಟಿಕಲ್ 371 ಹೆಂಗ್ ಇಂಪ್ಲಿಮೆಂಟ್ ಆಯ್ತು. 371 ಏನ್ ನಂತರ ನಂಜುಡಪ್ಪ ವರದಿಯಲ್ಲಿ ಎಷ್ಟು ದುಡ್ಡು ಕೊಟ್ವಿ, ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನ ಮಾಡಿ ಕೊಟ್ಟವ್ರು ಯಾರು, ಇವೆಲ್ಲ ಇತಿಹಾಸ ಇದೆ. ಆ ಇತಿಹಾಸ ಬಿಡ್ತೀರಿ, ಏನೋ ಒಂದ್ ಹೇಳಕ್ ಹೋಗಿ ಕೊಡ್ತೇನೆ ಖಂಡಿತ ಖಂಡಿತ ಕೊಂಡಿಡ್ರೆ ಕೊಂಡಿಡ್ರೆ ಅವ್ರೆಲ್ಲ ಇವತ್ತು ಕೇಳಿ ಖರ್ಗೆ ಸೋಲುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ, ನಮ್ಮ ಪಾರ್ಟಿ ಜೆಡಿಎಸ್ ಕರ್ನಾಟಕ. ಖಂಡಿತ ಕೊಂಡಿಡೋರೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ನಮ್ಮ ಜೊತೆಗೆ ಡಾಕ್ಟರ್ ಎಲ್ ಹನುಮಂತ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತೀನಿ, ತೆಲ್ಕುರೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ, ಚರ್ಚೆ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಬ್ರೇಕಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆ ನಾವು ಮುಂದುವರಿಸೋಣ. ನಮ್ಮ ಜೊತೆಗೆ ಡಾಕ್ಟರ್ ಎಲ್ ಹನುಮಂತ ಅವರು ಜಾಯ್ನ್ ಆಗಿದ್ದಾರೆ. ಹನುಮಂತ ಅವರೇ ಬಹಳ ತಡವಾಗಿ ಬಂದಿದ್ದೀರಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದೀರಿ. ಆದರೆ ಇಲ್ಲಿರುವಂಥದ್ದು ಆಲ್ರೆಡಿ ತೇಲ್ಕೂರು ಅವರು ಮಾತನಾಡ್ತಾ ಇದ್ದಾರೆ, ನಮ್ಮ ಸೇಡಂನ ಶಾಸಕರಾಗಿರುವಂಥ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಅವರು ಹೇಳ್ತಾ ಇದ್ದಾರೆ ಖರ್ಗೆ ಅವರು ಈ ಬಾರಿ ಸೋಲುವಂಥದ್ದು ನಿಶ್ಚಿತ. ಯಾಕಂದರೆ ಅವರು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. 371J ವಿಚಾರವಾಗಿ ಕೂಡ ಚರ್ಚೆ ಬಂತು. ಅದರಲ್ಲಿ BJP ಪಾತ್ರ ಏನು, ಖರ್ಗೆ ಪಾತ್ರ ಏನು, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ. ಆದರೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ, ಯಾಕಂದರೆ ಉಮೇಶ್ ಜಾಧವ್ ಅವರು ಹೋದರು ನಮ್ಮಲ್ಲಿಂದ ಸೆಳೆದ್ರು ಅಂತ ಹೇಳುವಂಥ ಆಪಾದನೆಯನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದೀರಿ, BJP ಕ್ಯಾಂಡಿಡೇಟ್ ಇಲ್ಲ ಅಂದರೆ. ಆದರೆ ಕಾಂಗ್ರೆಸ್ನವರು ಯಾಕೆ ಉಮೇಶ್ ಜಾಧವ್ ಅವರು ಹೋಗೋದನ್ನು ತಡೆಯೋ ಕೆಲಸವನ್ನು ಮಾಡಲಿಲ್ಲ? ಒಂದು ಹರಿಪ್ರಸಾದ್ ಹೇಳಿ ಹೇಳಿ ಕೇಳ್ತಿದೆ, ಹರಿಪ್ರಸಾದ್ ಹೇಳಿ ಹೇಳಿ ಕೇಳ್ತಿದೆ. ಮತ್ತೆ ಖರ್ಗೆ ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಆದ್ರಿಂದ ಸೋಲ್ತಾರೆ ಅಂತ ಪ್ರಪಂಚದಲ್ಲಿ ಯಾರಾದರೂ ಹೇಳಿದ್ರೆ ಅದಕ್ಕಿಂತಲೂ ಹಾಸ್ಯಾಸ್ಪದವಾದ ಸಂಗತಿ ಇನ್ನೊಂದಿಲ್ಲ. ಇವತ್ತೇನಾದರೂ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಲಬುರಗಿ ನಗರಕ್ಕೆ ಒಂದು ಗೌರವ ಬಂದಿದ್ರೆ, ಹೆಮ್ಮೆ ಬಂದಿದ್ರೆ, ಅದರ ಎಲ್ಲ ಪ್ರಯತ್ನ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಧರ್ಮ ಸಿಂಗ್ ಅವರಿಗೆ ಸಲ್ಲಬೇಕು. ನನ್ನ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಕಟ್ಸಿರ್ತಕ್ಕಂಥ ESI ಹಾಸ್ಪಿಟ್ಲ್ ಒಂದು ಸಾಕು ಅವರು ಕಲಬುರಗಿಗೆ ಎಷ್ಟು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ತೇಲ್ಕೂರು ಅವರು ಒಂದು ಮಾತು ಹೇಳಬೇಕು. 371J ಕೊಡಿ ಅಂತೇಳಿ ಕರ್ನಾಟಕ ಸರ್ಕಾರ ಬರೆದಾಗ ಸನ್ಮಾನ್ಯ ಅದ್ವಾನಿಯವರು ಕೊಡಕ್ಕಾಗೋದಿಲ್ಲ, ಇಡೀ ದೇಶ ಕೇಳ್ತದೆ ಯಾರಿಗೆ ಕೊಡಕ್ಕಾಗ್ತದೆ, ಸಾಧ್ಯ ಇಲ್ಲ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಬರೆದ ಪತ್ರ ನನ್ನ ಕಡೆ ಇದೆ, ಬೇಕಂದ್ರೆ ತೋರಿಸ್ತೀನಿ. ಆದ್ರೆ ಇದನ್ನ ಆಗು ಮಾಡಿದ್ದು UPA ಸರ್ಕಾರ, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು. ಇದಕ್ಕೆ ಪ್ರೇರಕವಾಗಿ ನಿಂತು ಖರ್ಗೆ ಸಾಹೇಬರು ಮತ್ತು ಧರ್ಮ ಸಿಂಗ್ ಸಾಹೇಬರು ಇಡೀ ಪಾರ್ಲಿಮೆಂಟಿನ ವಿರೋಧ ಪಕ್ಷಗಳ ಸಮೇತ ಎಲ್ಲರನ್ನ ಒಪ್ಪಿಸಿ 371J ಆಗುವಂತೆ ಮಾಡಿದ್ರು. ಇದರ ಪರಿಣಾಮದಿಂದ ಈ ಭಾಗದ ವಿದ್ಯಾವಂತ ಮಕ್ಕಳಿಗೆ ಕೆಲಸಗಳು ಸಿಗ್ತಾ ಇದೆ, ವಿದ್ಯಾವಂತರಾಗೋದಕ್ಕೆ ವಿಶೇಷವಾದ ಮೀಸಲಾತಿ ಸಿಗ್ತಾ ಇದೆ, ಅನೇಕ ಅಭಿವೃದ್ಧಿ ಕಾರ್ಯಗಳು 371J ಕಾದ ಕಾರಣದಿಂದಲೇ ಆಗ್ತಾ ಇದೆ. ಅವರನ್ನ ಬೇರೆ ಯಾವುದರಲ್ಲಾದರೂ ನೀವು ವಿರೋಧ ಮಾಡಬಹುದು, ಆದ್ರೆ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಅದಕ್ಕಿಂತಲೂ ದೊಡ್ಡ ಸುಳ್ಳು, ದೊಡ್ಡ ಮೋಸ ಇನ್ನೊಂದು ಇಲ್ಲ ಅಂತ ನನಗೆ ಅನಿಸ್ತದೆ. ಈ ಬಾರಿ ಅವರು ಗೆಲ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನಾನೀಗ ಕಲಬುರಗಿಯಿಂದ ಮಾತಾಡ್ತಿದ್ದೇನೆ, ಎಲ್ಲ ಸಮುದಾಯಗಳ ಜನರು ಒಗ್ಗಟ್ಟಾಗಿ ಖರ್ಗೆ ಅವರು ನಮ್ಮ ಹೆಮ್ಮೆ, ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದಾರೆ. ಜಾಧವ್ ಅವರು ವಲಸೆ ಪಕ್ಷ, ವಲಸೆ ಪಕ್ಷಿಗೆ ನಮ್ಮ ಮತ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ನಿಮಗೆ ಇನ್ನೂ ಆಶ್ಚರ್ಯದ ಮಾತನ್ನು ಹೇಳ್ತೇನೆ, ಲಂಬಾಣಿ ಸಮುದಾಯದ ಮಾಜಿ ಮಂತ್ರಿ ಬಾಬುರಾವ್ ಚವ್ಹಾಣ್ ಅವರು BJP ಎಂದಿದ್ದವರು ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಇನ್ನೊಬ್ರು ಜಿಲ್ಲಾ ಪಂಚಾಯತ್ BJPಯಲ್ಲಿದ್ರು ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಹೊನ್ನಾನಾಯಕ್ ಅವರು ಮೊದಲಿನಿಂದ ಕಾಂಗ್ರೆಸ್ ಅಲ್ಲಿದ್ದಾರೆ. ಪ್ರಶ್ನೆ ಉತ್ತರ ಹೋಗದಂತೆ ತಡೆಯುವ ಪ್ರಯತ್ನವನ್ನು ಮಾಡಬಹುದು ಕಾಂಗ್ರೆಸ್ ಪಕ್ಷ, ಅಲ್ಲ ತಡೆಯೋ ಪ್ರಯತ್ನವನ್ನ ಮಾಡಿ ಆಯ್ತು. ಈಗ ತಡೆಯೋದಕ್ಕೆ ಕಾಂಗ್ರೆಸ್ 50 ಕೋಟಿ ಕೊಡೋದಕ್ಕೆ ನಮ್ಮ ಹತ್ರ ಕಾಂಗ್ರೆಸ್ ಕೊಡಲಿಲ್ಲ. ಒಂದ್ 50 ಕೋಟಿ ಕೊಟ್ಟು ಎಲ್ಲ ಶಾಸಕರನ್ನ ಇಟ್ಕೊಳ್ಳಕ್ಕಾಗೋದಿಲ್ಲ, ಅದನ್ನ BJP ಮಾಡ್ತಿದ್ರೆ ಸಂತೋಷ. ಆದ್ರೆ ನಿಮ್ಗೆ ಹೇಳ್ತೀನಿ, ಅವ್ರದೇ ಸರ್ಕಾರ ಇದೆ, ತನಿಖೆ ಮಾಡಿಸಲಿ. 50 ಕೋಟಿ ತಗೊಂಡದ್ದು ನಿಜನೇ ಇದ್ರೆ ಅವರು ತನಿಖೆ ಮಾಡಿಸಲಿ. ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರ ಇದೆ, ಯಾಕೆ ತನಿಖೆ ಮಾಡಿಸೋದಿಲ್ಲ?
ಕೇವಲ ಸುಳ್ಳು ಆರೋಪಗಳು ಮಾಡೋದು ಕಾಂಗ್ರೆಸ್ ಎಪ್ಪತ್ತು ವರ್ಷಗಳಿಂದ ತನಿಖೆ ವಿಡಿಯೋ ಮಾಡಿಸಿ ಕೊಡಿ ಅದು ನನ್ನದೇ ದನಿ ಅಂತ ಹೇಳಿ ನಿಮ್ ಯಡಿಯೂರಪ್ಪನವ್ರು ಹೇಳಿರೋದು ಗೊತ್ತಿಲ್ವಾ? ಇದಕ್ಕೆ ತನಿಖೆ ಹಾಕ್ಬೇಕು. ಮೂರ್ತಿಯವರು ಅಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ, ನನಗೆ ಯಾರು ಹಣದ ಆಮಿಷ ಕೊಟ್ಟಿಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ನಾನು ಮಾಡಿಸಿದ್ದು ಅಂತೇಳಿ. ಕಪೋಲ ಕಲ್ಪಿತವಾದ ಕಥೆಗಳು ಕಟ್ಟೋದ್ರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ನವರು ಎತ್ತಿದ ಕೈ ಇಲ್ಲ ಅಂತ ಹೇಳ್ತಿಲ್ಲ. ಮಾತಾಡಿದ್ರೆ ನಾನು ಏನೇನ್ ಮಾತಾಡಿದ್ದೀನಿ ಅದ್ರಲ್ಲಿ ತಪ್ಪಿದೆ ಅಂತ ಹೇಳಿ. ಇಷ್ಟು ಒಪ್ಕೊಂಡ ಮೇಲೂ ವಿಧಾನಸಭೆಯಲ್ಲಿ ತಪ್ಪು ಒಪ್ಕೊಂಡ ಮೇಲೂ ನೀವು ತನಿಖೆ ಮಾಡಿಸಿ ಅಂತ ಕೇಳ್ತಿರಲ್ಲ, ಜನ ನಗೋದಿಲ್ವಾ? ಯಾರದು ತಪ್ಪು? ಯಾರಿಗೆ ತನಿಖೆ ಆಗ್ಬೇಕಾಗಿರೋದು? ಯಡಿಯೂರಪ್ಪನವರಿಗೂ ಮತ್ತು ಬಿಜೆಪಿಗೆ ತನಿಖೆ ಆಗ್ಬೇಕಾ, ಅಥವಾ ಜಾಧವ್ ಅವರು ದುಡ್ಡು ತಗೊಂಡಿದ್ದಾರೆ ಅನ್ನೋದಕ್ಕೆ ತನಿಖೆ ಆಗ್ಬೇಕಾ? ಯಾವ್ದಕ್ಕೆ ತನಿಖೆ ಆಗ್ಬೇಕು? ಕರ್ನಾಟಕದ ರಾಜಕಾರಣ ಹರಿಪ್ರಸಾದ್ ಶಾಸಕರನ್ನ ಈ ರೀತಿ ಹರಾಜಿಗಿಟ್ಟು ಸರ್ಕಾರ ಮಾಡ್ತೀವಿ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ. ಜಸ್ಟ್ ಮಾತಾಡ್ತೀನಿ ಪ್ರಸನ್ನ ಕುಮಾರ್ ಅವರೇ, ಬಹುಶಃ ಈ ವಿಚಾರದಲ್ಲಿ ಈಗಾಗಲೇ ಮಾತನಾಡ್ತೀನಿ. ಯಾಕಂದ್ರೆ ಯಾರು ಎಲ್ಲಿಂದ ಬಂದ್ರು, ಎಷ್ಟು ಕೋಟಿಗೆ ಕೊಟ್ರು, ಈ ವಿಚಾರಗಳು ಕೂಡ ಅಲ್ಲಿ ಚರ್ಚೆಗೆ ಬರ್ತಾ ಇರುವಂತದ್ದು. ಈಗ ಹರಿಪ್ರಸಾದ್ ಅಭಿವೃದ್ಧಿ ವಿಚಾರಗಳು ಚರ್ಚೆ ಮಾಡ್ಲಿಕ್ಕೆ ಈಗ ಸಾಕಷ್ಟು ಸಮಯ ಇಲ್ಲ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಹಿಂದುಳಿದಿದೆ ಅಂತ ಯಾರು ಅಲ್ಲ ನೋಡ್ ಹಾಕೊಂಬಂದ್ರೆ ಗೊತ್ತಾಗ್ತದೆ. ಈಗ ಅದು ಬಿಟ್ಬಿಡೋಣ. ಈಗ ನಡೀತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಒಂದು ಚರ್ಚೆ. ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು, ಆಮೇಲೆ ನಿಷ್ಠಾವಂತ ಹೆಸರು ಬಂದ ಲಾಯಲ್ಟಿ ಅನ್ನೋ ಹೆಸರು ಬಂದರೆ ಬಹುಶಃ ಖರ್ಗೆ ಅವರಿಗೆ ಅಲ್ಲಿ ಬರ್ತದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಇವತ್ತು ಆ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥವ್ರು ಸಣ್ಣ ಪ್ರಮಾಣದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಬೆಳ್ಕೊಂಡು ಹೋಗಿದ್ದಾರೆ. ಇವತ್ತು ಅವರ ಪೊಲಿಟಿಕಲ್ ಫ್ಯೂಚರ್ನ ಒಂಥರ ಸ್ಟೇಕಿಗೆ ಇಟ್ಟಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಚುನಾವಣೆ ಬರ್ತದೆ, ಇಷ್ಟೆಲ್ಲ ಗುಲ್ಬರ್ಗದಲ್ಲಿ ರಾಜಕೀಯ ಷಡ್ಯಂತ್ರಗಳು ನಡೀತಾ ಇತ್ತು. ಅಲ್ಲಿ ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೇ ಮಲ್ಲಿಕಯ್ಯ ಗುತ್ತೇದಾರ್ ಹೋಗಿದ್ದರು. ಮಲ್ಲಿಕಯ್ಯ ಗುತ್ತೇದಾರ್ ಹೋಗಿದ್ದು ಇದೇ ಮಂತ್ರಿ ಪದವಿ ಸಿಗ್ತಾ ಇಲ್ಲ ನನಗೆ ಅನ್ನೋದೇ ಒಂದು ಅವಧಿ. ಯಾಕೆಂದ್ರೆ ಅವರು ಸಿದ್ದರಾಮಯ್ಯನವ್ರ ಜೊತೆ ಭಾಳ ಆತ್ಮೀಯರಾಗಿದ್ದರು, ಖರ್ಗೆ ಅವ್ರ ಜೊತೆ ಅಷ್ಟೇ ವಿರೋಧವಾಗಿದ್ದರು. ಭಿನ್ನಾಭಿಪ್ರಾಯ ಇಲ್ಲಿ ಅಂದರೆ ಮಂತ್ರಿ ಆಗಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಚಿಂಚನ್ಸ್ನವರು ಮಂತ್ರಿ ಆಗಿದ್ದರು, ಮಧ್ಯದಲ್ಲಿ ಡ್ರಾಪ್ ಆದರು. ಕಮರುಲ್ ಇಸ್ಲಾಮು ಮಂತ್ರಿ ಆಗಿದ್ದರು, ಮಧ್ಯದಲ್ಲಿ ಅವರು ಡ್ರಾಪ್ ಆದರು. ಈ ಥರ ಸಮಸ್ಯೆಗಳು ಜಾಸ್ತಿ ಇತ್ತು. ಅದೇ ರೀತಿ ಜಾಧವ್ ಸಹ ಸಿದ್ದರಾಮಯ್ಯನವರಿಗೆ ಭಾಳ ಆತ್ಮೀಯರಾಗಿದ್ದು ಅಂತವ್ರು, ಅವರು ಸಹ ಮಿನಿಸ್ಟರ್ ಆಸ್ಪಿರೆಂಟ್ ಆಗಿದ್ದು. ಸೊ ಒಂದು ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು, ಖರ್ಗೆ ಅಂತ ಹಿರಿಯ ನಾಯಕರು ಇದ್ದಾರೆ ಅಂತ ಹೇಳಿದಾಗ, ಇದು ನಾನು ಹೇಳಿದ ಖರ್ಗೆ ಅವ್ರದ್ದು ಒಬ್ಬದೇ ಜವಾಬ್ದಾರಿ ಇಲ್ಲ, ಪಕ್ಷದ ಜವಾಬ್ದಾರಿ ಇದೆ. ತನ್ನ ಪಕ್ಷದ ಒಬ್ಬ ಹಿರಿಯ ಮುಖಂಡ ಇದ್ದಾನೆ, ಅದು ಒಬ್ಬ ಪರಿಶಿಷ್ಟ ಜಾತಿಯಿಂದ ಬಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ನಾಯಕರಿದ್ದಾರೆ. ಯಾವತ್ತೂ ಅವರಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿದ್ದವರು, ಇವತ್ತಲ್ಲಿ ಪ್ರಧಾನಮಂತ್ರಿಗಳಿಗೆ ಪ್ರತಿಸ್ಪರ್ಧಿಯಾಗಿ ಕೂತ್ಕೊಳ್ತಾ ಒಂದು ಅವಕಾಶ ಸಿಕ್ಕಿದೆ. ಅಂಥ ನಾಯಕನ ಚುನಾವಣೆ ಸಂದರ್ಭದಲ್ಲಿ ನೀವು ರಾಜಕೀಯ ತಂತ್ರಗಾರಿಕೆ ಹೇಗಿರಬೇಕು ಕಾಂಗ್ರೆಸ್ ಪಾರ್ಟಿದು? ಒಬ್ಬ ಉಮೇಶ್ ಜಾಧವನ್ನ ಉಳಿಸ್ಕೊಳಕ್ ಯಾಕೆ ಆಗ್ಲಿಲ್ಲ? ಒಬ್ಬ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನನಗಿಲ್ಲಿರ್ತಕ್ಕಂಥದ್ದು ಬಿಜೆಪಿ ವಿರೋಧ ಪಕ್ಷವಾಗಿ ಖರ್ಗೆ ಅವ್ರನ್ನ ಸೋಲಿಸ್ಲಿಕ್ಕೆ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು ಬೇರೆ ವಿಚಾರ. ಹೌದು, ಆದ್ರೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥಲ್ಲೇ ಕೆಲವು ನಾಯಕರು ಎಲ್ಲಾರು ಒತ್ತಾಸೆಯಾಗಿ ನಿಂತ್ಕೊಂಡ್ರೆ ಅಂತ ಅನುಮಾನ ನನ್ನ ಕಾಣ್ತಾ ಇದೆ. ಹನುಮಂತೇವ್ರೆ ಕಾಂಗ್ರೆಸ್ ನವರು ಯಾರು ಕೂಡ ಈಗ ಬೇರೆ ನಾನು ಮಾರಾಟ ಮಾಡ್ಕೊಳ್ತೇನೆ ಪ್ರಜಾಪ್ರಭುತ್ವ ಆಮೇಲೆ ಅಂತ ಯಾರಾದ್ರೂ ಪಕ್ಷ ನಿಷ್ಠೆಯನ್ನು ಬಿಟ್ಟು ತೀರ್ಮಾನ ಮಾಡಿದ್ರೆ ಅವರನ್ನ ಯಾರೂ ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಬಿಟ್ಟು ಹೊರಗೆ ಬಂದಿರೋರನ್ನ ಬಿಜೆಪಿ ಅವರು ಯಾಕೆ ಉಳಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ ಅಂದ್ರೆ ಅನೇಕ ಕಾರಣಗಳಿವೆ. ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ, ಪ್ರಸನ್ನ ಕುಮಾರ್ ಅವರು ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಈ ಹೊತ್ತು ವಿಶೇಷ ಸುದ್ದಿಯಾಗಿ ನೋಡ್ತಾರೆ ಟಿವಿ 9.